ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಡಾಕ್ಟರ್ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ಟಾಪಿಕ್ ಸೋರಿಯಾಸಿಸ್ ಮತ್ತು ವಿಟಿಲಿಗೋ. ಚರ್ಮ ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ನಮ್ಮ ಜೀವನದಲ್ಲಿ ಅದು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಆಧುನಿಕ ಜೀವನ ಶೈಲಿಯಿಂದ, ಆಹಾರ ಪದ್ಧತಿಯಿಂದ, ಪೌಷ್ಟಿಕಾಂಶದ ಕೊರತೆಯಿಂದ, ಹಾಗೂ ಇನ್ನೂ ಅಂದವಾಗಿ ಕಾಣಬೇಕು ಅಂತ ಹೇಳಿ ಹಚ್ಚಿಕೊಳ್ಳುವಂಥ ಲೋಷನ್ಸ್ ಮತ್ತು ಕ್ರೀಮ್ಗಳಿಂದಾಗಿ ಚರ್ಮದ ಸಮಸ್ಯೆ ಅನೇಕರಲ್ಲಿ ತಲೆದೋರುತ್ತದೆ. ದೀರ್ಘಕಾಲದವರೆಗೂ ಮನುಷ್ಯನನ್ನ ಕಾಡುವಂಥ ಚರ್ಮದ ಸಮಸ್ಯೆ ಅಂತಂದ್ರೆ ಸೋರಿಯಾಸಿಸ್ ಮತ್ತು ವಿಟಿಲಿಗೋ. ಚರ್ಮ ತುರಿಸಿದಂತೆ ಆಗುವುದು, ಬಿರುಕು ಬಿಡುವುದು, ಸಿಪ್ಪೆ ಸುಲಿಯುವುದು, ಇದೆಲ್ಲ ಸೋರಿಯಾಸಿಸ್ನ ಲಕ್ಷಣಗಳಾದರೆ ಚರ್ಮದ ಬಣ್ಣ ಬದಲಾಗುವುದು, ಬಿಳಿಯಾಗುವುದು, ಇದು ವಿಟಿಲಿಗೋನ ಲಕ್ಷಣ, ಅಂದರೆ ತೊನ್ನು ರೋಗದ ಲಕ್ಷಣ. ಈ ಥರದ ಸಮಸ್ಯೆ ಇರುವಂಥವರು ಖಿನ್ನತೆಗೆ ಒಳಗಾಗ್ತಾರೆ. ಯಾಕಂದರೆ ಅವ್ರ ಮನೆಯಿಂದ ಹೊರಡಬೇಕು ಅಂತಂದರೆ ಎರಡೆರಡು ಸಲ ಯೋಚನೆ ಮಾಡಬೇಕು. ಒಂದು ಅವರಿಗೆ ಸಂಕೋಚ, ಇನ್ನೊಂದು ಹೊರಗಿನ ಜನರು ಅವರನ್ನು ಬೇರೆ ದೃಷ್ಟಿಕೋನದಿಂದ ನೋಡ್ತಾ ಇರ್ತಾರೆ. ಹಾಗೆ ಇವರನ್ನು ಮುಟ್ಟಿಸ್ಕೊಳ್ಬೇಕೋ ಬೇಡವೋ ಅಂತ ಅನುಮಾನ ಮಾಡುವಂಥವರು ಬಹಳ ಜನ ಇದ್ದಾರೆ. ಇದೆಲ್ಲದರಿಂದಾಗಿ ಈ ರೋಗಿ ಮಾನಸಿಕ ಅವಸ್ಥೆ ಇದೆಯಲ್ಲ, ಅದು ಒಂಥರ ದುರಂತಮಯವಾಗಿರುತ್ತೆ. ಹಾಗಾದರೆ ಈ ಸೋರಿಯಾಸಿಸ್ ಅಥವಾ ವಿಟಿಲಿಗೋಗೆ ಏನು ಕಾರಣಗಳು, ಇದಕ್ಕೆ ಪರಿಹಾರ ಏನಾದರೂ ಇದೆಯಾ, ಈ ಸೌಂದರ್ಯ ಯುಗದಲ್ಲಿ, ಈ ಕಾಂಪಿಟಿಷನ್ನ ಯುಗದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ, ಉಳಿದವ್ರ ಹಾಗೇನೆ ಸಾಧಾರಣವಾಗಿ ಆರೋಗ್ಯಕರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ, ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಇದಕ್ಕೆ ಬಹಳ ಪರಿಣಾಮಕಾರಿಯಾದಂಥ ಔಷಧಿ ಇದೆಯಾ, ಸಾಧಾರಣ ಜನರ ಹಾಗೆ ನಮ್ಮ ಚರ್ಮ ಕೂಡ ಸರಿ ಹೋಗುತ್ತಾ ಅನ್ನುವಂಥ ಅನೇಕ ಪ್ರಶ್ನೆಗಳು ಈ ಸಮಸ್ಯೆಯಿಂದ ಬಳಲ್ತಾ ಇರುವವರನ್ನ ಕಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಉತ್ತರವನ್ನ ನೀಡೋದಕ್ಕೆ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ವೈದ್ಯಕೀಯವಾಗಿ ನೀಡೋದಕ್ಕೆ ನಮ್ಮ ಖ್ಯಾತ ತಜ್ಞೆ ಡಾಕ್ಟರ್ ಪಾರ್ವತಿಯವರು ನಮ್ಮ ವೈದ್ಯ ಶಾಲೆ ಕ್ಲಿನಿಕ್ನಿಂದ ಬಂದಿದ್ದಾರೆ. ಡಾಕ್ಟರ್ ಪಾರ್ವತಿಯವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಡಾಕ್ಟರ್ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನನ್ನ ಗೆಳತಿಯೊಬ್ಳಿದ್ಲು ಕಾಲೇಜಿಗೆ ಹೋಗುವಾಗ, ನಾನು ಓದ್ತಾ ಇದ್ದಿದ್ದು ಉಡುಪಿನಲ್ಲಿ, ಅವಳಿಗೆ ಕಾಲಿನಲ್ಲಿ ಗಾಯಗಳಿತ್ತು ಅನ್ನೋ ಕಾರಣಕ್ಕೆ ಸಾಕ್ಸ್ ಹಾಕೊಂಡು ಓಡಾಡೋಳು ಯಾವಾಗಲೂ. ಉಡುಪಿ ಸೆಖೆ ಊರು, ಆ ಸಾಕ್ಸ್ ಬೇರೆ ಹಾಕ್ಕೊಂಡು ಅದ್ರ ಮೇಲಿಂದ ಅದಕ್ಕೇನೇನೋ ಫ್ಯಾಷನ್ ಶೂಗಳು, ಅಂದರೆ ಶೂ ಚೆನ್ನಾಗಿ ಕಾಣಲಿ ಸಾಕ್ಸ್ ಕೆಟ್ಟದಾಗ ಕಾಣ್ಬೋದೇನೋ ಈ ಸೆಖೆಗೆ ಹಾಕ್ಕೊಂಡ್ರೆ ಅಂತ ಎಷ್ಟು ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ಲು ಅದನ್ನು ಅಂತಂದರೆ. ಆಮೇಲೆ ಒಂದು ದಿವಸ ನಾನು ಕೇಳಿದೆ, ನೀನು ಯಾಕೋಸ್ಕರ ಈ ಸಾಕ್ಸನ್ನು ಹಾಕ್ಕೊಳ್ತಾ ಇದೆಯಾ, ಯಾಕೆ ಈ ಶೂಗಳನ್ನೆಲ್ಲ ಹಾಕ್ಕೊಂಡು ತಿರುಗಾಡ್ತಾ ಇದೆಯಾ ಅಂತ. ಇಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಇದೆ ಚರ್ಮದಲ್ಲಿ, ಎಲ್ಲ ಈ ಕಾಲಿನ ಚರ್ಮ ಎಲ್ಲ ಒಣಗೋಗಿದೆ, ಉದುರ್ತಾ ಇದೆ. ಹಾಗೆ ನನಗೆ ಗೊತ್ತಿರುವಂಥದ್ದು ಈ ಥರದ ಯಾವುದೋ ಒಂದು ಸಮಸ್ಯೆ, ಒಬ್ಬಳನ್ನ ನಾನು ನೋಡಿದ್ದೀನಿ. ಬಟ್ ಎಷ್ಟು ಜನ ಈ ಸೋರಿಯಾಸಿಸ್ನಿಂದ ಅವಸ್ಥೆ ಪಡ್ತಾ ಇದ್ರು, ಅವಳಿಗಿದ್ದದ್ದು ಸೋರಿಯಾಸಿಸ್ಸೇ ಹೌದು ಅಲ್ವೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಏನೋ ಚರ್ಮದ ಸಮಸ್ಯೆ ಅಂತ. ಈ ಥರ ಈ ಚರ್ಮದ ಸಮಸ್ಯೆ ಅಥವಾ ಸೋರಿಯಾಸಿಸ್ ಇದು ಏನು ಮೇಡಮ್? ಇದು ಫಸ್ಟ್ ಥಿಂಗ್ ಅಲ್ವಾ, ಅಂದರೆ ನಾವು ಈಗ ಸೋರಿಯಾಸಿಸ್ ಅಂತ ನೀವು ಹೇಳಿದ್ದೀರಾ ಅಥವಾ ಇದ್ರ ಮುಂಚೆ ನಾವು ಮಾತಾಡಿದಾಗೆ, ಸೊ ಚರ್ಮ ಅನ್ನೋದಲ್ವಾ ವೆರಿ ಇಂಪಾರ್ಟೆಂಟ್ ಆರ್ಗನ್ ನಮ್ಮ ಬಾಡಿನಲ್ಲಿ, ಅಥವಾ ಈ ಚರ್ಮ ಎಲ್ಲಕ್ಕಿಂತಲೂ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಆರ್ಗನ್ ಅಂತ ನಾವು ಹೇಳ್ತೇವೆ. ಸೊ ಆಚೆ ಕಾಣಿಸ್ಕೊಳ್ಳೋಂಥದ್ರಲ್ಲಿ, ಸೊ ನಾವು ಅಂದವಾಗಿ ಕಾಣ್ತಾರೆ ಸೌಂದರ್ಯಕ್ಕೆ, ಅಥವಾ ಜನರು ಮಾತಾಡಬೇಕಾದ್ರೂ ಕೂಡ ಅಥವಾ ಎಕ್ಸ್ಪ್ರೆಷನ್ಸ್ ನೋಡಬೇಕಾದ್ರೂ ಕೂಡ ನಾವು ಫೇಸ್ ಮೇಲೇ ನೋಡ್ತೇವೆ, ಚರ್ಮದ ಮೇಲೇ ಕಾಣಿಸ್ಕೊಳ್ಳುತ್ತೆ. ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರೋದು. ಅದಕ್ಕಾಗಿ ಅಲ್ವಾ ಚರ್ಮದ ಸಮಸ್ಯೆ ಇರೋರಿಗೆ ತುಂಬ ಕಷ್ಟ, ಯಾಕಂತಂದರೆ ಪ್ರತಿನಿತ್ಯ ಅಡ್ವೈಸಸ್ ಸಿಗುತ್ತೆ, ಸಜೆಷನ್ ಸಿಗುತ್ತೆ ಅವರಿಗೆ. ಸೊ ದೇವ್ರದ್ದು ಮಾಡಿ ಸುಮಾರು ಅಡ್ವೈಸಸ್ ಕೊಡ್ತಾರೆ, ಸಜೆಷನ್ಸ್ ಕೊಡ್ತಾರೆ, ಯಾಕಂದರೆ ಚರ್ಮ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದ್ರ ಮೇಲೇ ನಮಗೆ ಕಾಯಿಲೆ. ಇನ್ನು ನಾವು ಮೆಡಿಕಲಿ ನಾವು ಮಾತಾಡಬೇಕಾದ್ರೂ ಕೂಡ ಚರ್ಮದ ಮೇಲೆ ಯಾವ ರೀತಿ ಲಕ್ಷಣಗಳು ತೋರಿಸುತ್ತೆ ನೋಡಿ, ನಮಗೆ ಕಾಯಿಲೆಗೂ ಕೂಡ ಅದಕ್ಕೆ ಲಿಂಕ್ ಇರುತ್ತೆ. ಸೊ ಲಿವರ್ ಕಂಡೀಷನ್ಸ್ ಇರೋರಿಗೆ, ಪ್ರಾಬ್ಲಮ್ಸ್ ಇರೋರಿಗಾಗಲಿ, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಸ್ ಇರೋರಿಗಾಗಲಿ ಚರ್ಮದ ಮೇಲೆ ತೋರಿಸುತ್ತೆ ಲಕ್ಷಣಗಳು, ಅದೆಲ್ಲವೂ ಕೂಡ ಬೇರೆ ಬೇರೆ ಇರೋದು. ಸೊ ಅದರಲ್ಲಿ ನಾವು ಈ ಚರ್ಮ ಅನ್ನೋದು, ಸೊ ಯಾಕಂದರೆ ನಮಗೆ ಬಾಡಿ ಮೇಂಟೈನ್ ಮಾಡೋದು, ಈ ಟೆಂಪ್ರೇಚರ್ ರೆಗ್ಯುಲೇಷನ್ ಮಾಡೋದು. ಈಗ ಬೇಸಿಗೆ ಇದೆ, ಸೊ ಸ್ವೆಟ್ಟಿಂಗ್ ತುಂಬ ಆಗ್ತೀವಿ ನಾವು, ತುಂಬಾ ಬೆವರು ಬರುತ್ತೆ. ಇದು ಕೂಡ ಒಂದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಇದು ನಮ್ಮ ಬಾಡಿದು ಡಿಫೆನ್ಸಿವ್ ಮೆಕ್ಯಾನಿಸಮ್, ಅಂದರೆ ಬಾಡಿ ಒಳಗಡೆ ಅಂಗಗಳು ಕರೆಕ್ಟಾಗಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡೋದಕ್ಕೆ ಈ ಸ್ವೆಟ್ಟಿಂಗ್ ಬರೋದು. ಇನ್ನು ನಾವು ವಿಂಟರ್ ಸೀಸನ್ ಅಥವಾ ರೈನಿ ಸೀಸನಲ್ಲಿ ತೊಗೊಂಡಾಗ ತುಂಬ ಚಳಿ ಇದ್ದಾಗ ಶಿವರಿಂಗ್ ಬರುತ್ತೆ, ನಡ್ಕ ಬರುತ್ತೆ.
ಸೊ ಈ ನಡ್ಕ ಬರೋದು ಕೂಡ ಬಾಡಿ ಡಿಫೆನ್ಸಿವ್ ಮೆಕ್ಯಾನಿಸಮ್, ಅಂದರೆ ನಡ್ಕ ಬಂದಾಗ ಬಾಡಿ ಆಟೋಮೆಟಿಕ್ಲಿ ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಸೊ ಈ ಒಳಗಡೆ ಆರ್ಗನ್ಸಿಗೆ ಎಫೆಕ್ಟ್ ಆಗದಂಗೆ ಟೆಂಪ್ರೇಚರ್ ರೆಗ್ಯುಲೇಷನ್ ಮಾಡ್ಕೊಳ್ಳುವಂಥದ್ದೇ ಈ ಚರ್ಮ. ಮತ್ತು ಈಗ ಆಚೆ ನಾವು ನೋಡ್ತೇವೆ ಹಲವಾರು ಕೆಮಿಕಲ್ಸ್ ಇವೆ, ಧೂಳಿರುತ್ತೆ, ಡಸ್ಟ್ ಅಂತ ನಾವು ಹೇಳ್ತೇವೆ, ಹಲವಾರು ಕೆಮಿಕಲ್ಸ್ ನಾವು ಅಪ್ಲೈ ಮಾಡ್ತೇವೆ. ಸೊ ಲೋಷನ್ಸ್ ಆಗ್ಬೋದು, ಪರ್ಫ್ಯೂಮ್ಸ್ ಆಗ್ಬೋದು, ಅಥವಾ ಸೋಪ್ಸ್ ಆಗ್ಬೋದು. ಸೊ ಇದೆಲ್ಲವೂ ಕೂಡ ಬಾಡಿ ಇಂಟರ್ನಲ್ ಹೋಗ್ಬಿಟ್ಟು ಇದಕ್ಕೆ ಎಫೆಕ್ಟ್ ಮಾಡಬಾರ್ದು. ಅದನ್ನು ನಾವು ಆ ಚರ್ಮದ ಮೇಲೇ ಅದನ್ನು ನಾವು ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳ್ತೇವೆ. ಸೊ ಇದರಿಂದನೇ ನಮಗೆ ಇಂಟರ್ನಲ್ ಆರ್ಗನ್ಸ್ ಆಗ್ಬೋದು, ಮಸ್ಕ್ಯುಲರ್ಸ್ ಆಗ್ಬೋದು, ಎಲ್ಲವೂ ಪ್ರೊಟೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇರೋದೇ ಈ ಚರ್ಮ. ಸೊ ಅದರಲ್ಲೂ ಇನ್ನು ನಾವು ಈಗ ವಿಟಮಿನ್ ಡಿ ಅಂತ ಹೇಳ್ತೇವೆ, ಚರ್ಮದ ಪಿಗ್ಮೆಂಟೇಷನ್ ಅಂತ ನೀವು ಹೇಳಿದ್ರಿ. ಸೊ ಇದೆಲ್ಲವೂ ಏನು ಇಂಪಾರ್ಟೆನ್ಸ್ ತೋರಿಸುತ್ತೆ? ಸೊ ಈಗ ವಿಟಮಿನ್ ಡಿ ಅಂದಾಗೂ ಕೂಡ ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ಲೆವೆಲ್ಸ್, ಮೂಳೆಗೆ ಸಪೋರ್ಟ್ ಮಾಡುವಂಥದ್ದು, ಮೂಳೆ ಗಟ್ಟಿಯಾಗಿರಬೇಕಾದ್ರೆ ಕ್ಯಾಲ್ಶಿಯಂ ಬೇಕು. ಸೊ ಈ ಕ್ಯಾಲ್ಶಿಯಂ ಪ್ರೊಡಕ್ಷನ್ ಮಾಡೋದು ಅಗೇನ್ ವಿಟಮಿನ್ ಡಿ ಇಂದಾನೇ ಸಹ. ಸೊ ಹಾಗಾಗಿ ವಿಟಮಿನ್ ಡಿ ಬರೋದು ಕೂಡ, ಪ್ರೊಡಕ್ಷನ್ ಆಗೋದು ಕೂಡ ನಮಗೆ ಚರ್ಮದ ಮೇಲೇ ಇಂಪಾರ್ಟೆಂಟ್, ಅದ್ರ ಮೂಲಕನೇ ಬರೋದು. ಸೊ ಹಾಗಾಗಿ ಹಲವಾರು ಫಂಕ್ಷನ್ಸ್ ಇವೆ. ಸೊ ಈ ಚರ್ಮ ಅನ್ನೋದು ನಾವು ನೋಡೋದಕ್ಕೆ, ಅಥವಾ ಸುಮಾರು ಜನ ಏನು ಮಾಡ್ತಾರೆ, ನಾವು ನಾರ್ಮಲಿ ನೋಡ್ತೇವೆ, ಸೊ ಆಯಿಂಟ್ಮೆಂಟ್ಸ್ ಆಗಲಿ, ಲೋಷನ್ಸ್ ಆಗಲಿ, ಮೇಕಪ್ಸ್ ಆಗಲಿ, ಅಥವಾ ಏನೋ ಕಾಯಿಲೆ ಬಂದಿದೆ ಅಂದ ತಕ್ಷಣ ಸುಮಾರು ಆಯಿಂಟ್ಮೆಂಟ್ಸ್ ಹಾಕ್ತಾರೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಿ ಈ ಆರ್ಗನಿಗೆ, ನೀವು ಕಣ್ಣಿಗೆ ಅಥವಾ ನೀವು ಟೇಸ್ಟಿಗೆ ಅಥವಾ ಕಿವಿ ಕೇಳಿಸೋದಾಗಲಿ, ಇದೆಲ್ಲವೂ ನಾವು ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೇವೆ. ಅದರಲ್ಲೂ ಒಂದು ಸೆನ್ಸ್ ಆರ್ಗನ್ ಈ ಚರ್ಮ. ಸೊ ಚರ್ಮಕ್ಕೆ ಅಷ್ಟು ನೆಗ್ಲೆಕ್ಟ್ ಆಗಿ ಅಥವಾ ತುಂಬಾ ಯೂಸೇಜ್ ತುಂಬಾ ಬಳಸ್ತೇವೆ ಚರ್ಮದ ಮೇಲೆ. ಸೊ ಅದನ್ನು ಕೂಡ ಒಂದು ಸೆನ್ಸ್ ಆರ್ಗನ್. ಸೊ ಹಾಗಾಗಿ ಚರ್ಮಕ್ಕೆ ನೀವು ಮೆಡಿಸಿನ್ಸ್ ಮಾಡ್ತೀರಾ ಅಥವಾ ಆಯಿಂಟ್ಮೆಂಟ್ ಮಾಡ್ತೀರಾ, ಇದು ಇಂಟರ್ನಲ್ ಎಫೆಕ್ಟ್ ಮಾಡೋದೇನೆ. ಸೊ ಹಾಗಾಗಿ ಚರ್ಮ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ನಾವು ಇವತ್ತು ಮಾತಾಡ್ತಿರೋದಂದ್ರೆ ಸೋರಿಯಾಸಿಸ್. ಸೊ ಇದು ಕೂಡ ಒಂದು ಚರ್ಮದ ಸಮಸ್ಯೆನೇ ಇದೆ. ಸೊ ನೀವು ಹೇಳಿದಾಗ ಈಗ ಸೋರಿಯಾಸಿಸ್ ನೀವು ಉದಾಹರಣೆ ಕೊಟ್ಟಿದ್ದೀರಾ, ಈಗ ನಿಮ್ಮ ಫ್ರೆಂಡ್ ಆಗಿರ್ಬೋದು. ಸೊ ಈ ಕಾಲಲ್ಲಿ ಸಾಕ್ಸ್ ಹಾಕೋದಾಗಲಿ, ಇದು ಯಾಕಂದರೆ ಮುಚ್ಚೋದಕ್ಕೆ, ಅಂದರೆ ದೇ ಡೋಂಟ್ ವಾಂಟ್ ಟು ಶೋ, ಯಾಕಂದರೆ ಅವರಿಗೆ ತೋರಿಸಿದ್ರೆ ಹಲವಾರು ಸಜೆಷನ್ಸ್ ಹೇಳ್ತಾರೆ, ಅಥವಾ ಅವರಿಗೆ ನೋವಿಂದನೂ ಇರಬಹುದು, ತುಂಬ ಕ್ರ್ಯಾಕ್ಸ್ ಇರಬಹುದು. ಸೊ ಇದೆಲ್ಲವೂ ಏನು ತೋರಿಸುತ್ತೆ, ಅವ್ರದ್ದು ಸಿಂಪ್ಟಮ್ಸ್ ತೋರಿಸುತ್ತೆ. ಸಿಂಪ್ಟಮ್ಸ್ ಅದ್ರದ್ದು ನೋವು ಅಷ್ಟಿರುತ್ತೆ, ಅಥವಾ ಈ ಕೋಲ್ಡ್ಗೆ ಹೋದಾಗ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇವರಿಗೆ ಮೆಡಿಸಿನ್ಸ್, ಸೋರಿಯಾಸಿಸ್ ಅನ್ನೋದು ಹೇಗೆ ಇದೆ, ನಿಮ್ಮ ಬಾಡಿ ಮೇಲೆ ಚರ್ಮದ ಮೇಲೆ ಈ ಲಕ್ಷಣಗಳು ಕಾಣಿಸ್ಕೊಳ್ಳೋದು. ಬಟ್ ಈ ಸೋರಿಯಾಸಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಡಾಕ್ಟರ್ ಒಂದು ನಿಮಿಷ, ಒಂದು ಕರೆ ಬರ್ತಾ ಇದೆ, ಅಟೆಂಡ್ ಮಾಡೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ನನ್ನ ಹೆಸರು ರುಬೀನಾ ಅಂತ, ತುಮಕೂರಿಂದ ಮಾತಾಡ್ತಿರೋದು ಮೇಡಮ್. ರುಬೀನಾ ಅವರೇ, ಇವತ್ತಿನ ಟಾಪಿಕ್ ಏನು ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ? ಖಂಡಿತ ಮೇಡಮ್, ಗೊತ್ತಿದೆ. ಓಕೆ, ಡಾಕ್ಟರ್ ಹತ್ರ ಮಾತಾಡಿ ಆಯ್ತಾ? ಖಂಡಿತ, ಕೊಡಿ ಮೇಡಮ್. ಓಕೆ, ಹಲೋ ಹಲೋ, ಹೇಳಿ ಅಮ್ಮ. ಮೇಡಮ್ ನಮಸ್ತೆ. ನಮಸ್ಕಾರ ಅಮ್ಮ, ಹೇಳಿ. ನನ್ನ ಹೆಸರು ರುಬೀನಾ ಅಂತ. ಓಕೆ, ನಾನು ತುಮಕೂರಿಂದ ಕರೆ ಮಾಡ್ತಿರೋದು ಮೇಡಮ್. ಹೇಳಿ ಅಮ್ಮ. ಮೇಡಮ್, ಬಿಲ್ಡಿಂಗ್ ಅಷ್ಟೇ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಇದಕ್ಕೆ. ಓಕೆ, ಒಂದು 3 ವರ್ಷದಿಂದ ಈ ರೀತಿ ಸಮಸ್ಯೆ ಕಂಡು ಬರ್ತಾ ಇದೆ ನನ್ನಲ್ಲಿ. ಓಕೆ, ಏನಾದರೂ ಮೆಡಿಸಿನ್ಸ್ ಮಾಡಿದ್ರಮ್ಮ ಇದಕ್ಕೆ? ಹಾ ಮೇಡಮ್, ಮೆಡಿಸಿನ್ಸ್ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಓಕೆ, ಅಂದ್ರೆ ಅನುಪಾತಿಕ್ ಮಾಡ್ತಾ ಇರ್ಬೇಕಾದ್ರೆ ನಾವು ಕ್ರೀಮ್ ಕೊಡ್ತಾ ಇದಾರೆ, ಏನಂದ್ರೆ ಅದು ಕ್ರೀಮ್ ಎಲ್ಲಿ ಬಂದು ಕೈ ಮೇಲೆ ಬರ್ತಾ ಇದೆ ಪ್ರಾಬ್ಲಮ್. ಅದು ಬರ್ತಾ ಇರ್ತಕ್ಕಂತ ಜಾಗ ಕಚ್ಚಾಗೆ ಕ್ಲಿಯರ್ ಆಗ್ತಾ ಇದೆ ಮೇಡಮ್, ಬಟ್ ಬೇರೆ ಒಂದು ಜಾಗದಲ್ಲಿ ಮತ್ತೆ ಮತ್ತೆ ಸ್ಪ್ರೆಡ್ ಆಗ್ತಾನೆ ಇದೆ. ಓಕೆ, ರುಬೀನಾ ನಿಮ್ದು ವಯಸ್ಸು ಎಷ್ಟಮ್ಮ ಇವಾಗ? 28 ವರ್ಷ ಮೇಡಮ್ ಇವಾಗ. ಓಕೆ, ನಿಮ್ದು ಮಂತ್ಲಿ ಸೈಕಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಮ್ಮ, ಪೀರಿಯಡ್ಸ್? ಅಂದ್ರೆ ಒಂದು 5 ವರ್ಷದಿಂದ ಥೈರಾಯ್ಡ್ ಇತ್ತು ಮೇಡಮ್. ಓಕೆ, ಏನಾದರೂ ಮೆಡಿಸಿನ್ಸ್ ಇವಾಗೂ ತಗೊಳ್ತಾ ಇದ್ದೀರಾ ಅಮ್ಮ ಥೈರಾಯ್ಡಿಗೆ? ಅಂದ್ರೆ ತಗೊಳ್ತಿದ್ದೆ ಮೇಡಮ್, ಅವಾಗ ಸ್ವಲ್ಪ ದಿನ ತಗೊಂಡಾಗ ಸ್ವಲ್ಪ ಕಡಿಮೆ ಅನಿಸ್ತಿತ್ತು, ಮತ್ತೆ ಸ್ಟಾಪ್ ಮಾಡಿದೆ ಮೆಡಿಸಿನ್ಸ್ 1-2 ವರ್ಷದಿಂದ ಸ್ಟಾಪ್ ಮಾಡಿದೆ ಥೈರಾಯ್ಡ್. ಈಗ ಇದು ಇತ್ತು ಪ್ರಾಬ್ಲಮ್. ಓಕೆ, ಈಗ ಮಂತ್ಲಿ ಸೈಕಲ್ಸ್ ಕರೆಕ್ಟ್ ಇದೆಯಾ ಅಮ್ಮ, ರೆಗ್ಯುಲರ್ ಆಗ್ತಿದ್ದೀರಾ? ಹಾ, ಅದು ಕರೆಕ್ಟ್ ಇದೆ ಮೇಡಮ್, ಸೈಕಲ್ಸ್ ಇಲ್ಲ ಕರೆಕ್ಟ್. ಓಕೆ, ಈಗ ವೈಟ್ ಪ್ಯಾಚಸ್ ಎಲ್ಲೆಲ್ಲ ಆಗ್ತಿದೆ ಅಮ್ಮ ನಿಮಗೆ ಹೊಸದಾಗಿ ಕಾಣಿಸ್ಕೊಂಡಿದ್ದು? ವೈಟ್ ಪ್ಯಾಚಸ್ ಎಲ್ಲೆಲ್ಲ ಕಾಣಿಸ್ಕೊಳ್ತಾ ಇದೆ ನಿಮಗೆ? ಕೈ ಮೇಲೆ ಮತ್ತೆ ಸ್ವಲ್ಪ ಈಗ ಬುದ್ಧಿ ಮೇಲೆ ಹಂಗೆ ಸ್ಪ್ರೆಡ್ ಆಗ್ತಾ ಇದೆ ಪ್ರಾಬ್ಲಮ್. ಓಕೆ ಅಮ್ಮ, ಓಕೆ. ಫಸ್ಟ್ ಆಫ್ ಆಲ್ ಅಮ್ಮ ರುಬೀನಾ, ಇಲ್ಲಿ ಕೇಳಿ, ನೀವು ವೈಟ್ ಪ್ಯಾಚಸ್ ಅಂತ ಹೇಳ್ತಿದ್ದೀರಾ ನೋಡಿ, ಇದನ್ನು ನಾವು ವಿಟಿಲಿಗೋ ಅಂತ ಹೇಳ್ತೇವೆ. ಸೊ ಫಸ್ಟ್ ಥಿಂಗ್, ವಿಟಿಲಿಗೋ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಮ್ಮ. ಅಂದರೆ ನಿಮ್ಮ ಬಾಡಿ ಸೆಲ್ಸ್ ನಿಮ್ಮ ಪರವಾಗಿ ಇರೋದಿಲ್ಲ, ನಿಮ್ಮ ಅಗೇನೆಸ್ಟ್ ಆಗೇ ಹೋರಾಡೋದು. ಸೊ ಹಾಗಾಗಿ ನೀವು ಯಾವುದೇ ಇನ್ಫೆಕ್ಷನ್ಸ್ ಆಗಲಿ, ನೀವೇನೇ ಇನ್ಫೆಕ್ಷನ್ಸ್ ತಗೊಳ್ತೀರಾ ಬಾಡಿಗೆ, ನಿಮ್ಮ ಬಾಡಿ ತುಂಬ ಸೂಕ್ಷ್ಮ ಇರೋದ್ರಿಂದ ಅಲ್ವಾ ಬೇಗನೆ ಎಫೆಕ್ಟ್ ಆಗುತ್ತೆ, ಹಾಗೇ ವೈಟ್ ಪ್ಯಾಚಸ್ ಬರೋದು. ಸೊ ವೈಟ್ ಪ್ಯಾಚಸ್ಸಲ್ಲೂ ಕೂಡ ನಿಮ್ಮ ಸೆಲ್ಸ್ ಏನಿವೆ ಅದರಲ್ಲಿ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೇವೆ. ಸೊ ಇದರಿಂದ ನಿಮಗೆ ಕಪ್ಪು ಅಥವಾ ನಿಮ್ಮ ನಾರ್ಮಲ್ ಕಲರ್, ಸ್ಕಿನ್ ಕಲರ್ ಬರೋದು. ಸೊ ಈ ಮೆಲನೋಸೈಟ್ಸ್ ಡೆತ್ ಆಗೋದ್ರಿಂದ ಅಥವಾ ಮೆಲನೋಸೈಟ್ಸಿಂದ ಪಿಗ್ಮೆಂಟ್ಸ್ ಕಡಿಮೆ ಆಗೋದ್ರಿಂದ ವೈಟ್ ಪ್ಯಾಚಸ್ ಬರೋದು.
ಸೊ ಇದು ವೈಟ್ ಪ್ಯಾಚಸ್ ಅನ್ನೋಕ್ಕಿಂತಲೂ ಅಲ್ಲಮ್ಮ, ಫಸ್ಟ್ ಆಫ್ ಆಲ್ ನಿಮ್ಮದು ಹಾರ್ಮೋನ್ಸ್ ಏನಿದೆ ಅದು ಕೂಡ ವ್ಯತ್ಯಾಸ ಆಗ್ತಾ ಇದೆ. ಯಾಕಂದರೆ ನೀವು ಮುಂಚಿತವಾಗಿ ಒಂದು 5 ಇಯರ್ಸ್ ಬ್ಯಾಕ್ ಥೈರಾಯ್ಡ್ ಸಮಸ್ಯೆ ಇತ್ತು, ಸೊ ಮಾತ್ರೆ ಮಾಡಿದ್ದೀರಾ, ಪೀರಿಯಡ್ಸಲ್ಲಿ ಹೆಚ್ಚು ಕಡಿಮೆ ಆದಾಗ ಇದೆಲ್ಲವೂ ಹಾರ್ಮೋನ್ ಲಿಂಕ್ಡ್ ಕೂಡ ಇರುತ್ತೆ. ಸೊ ಹಾಗಾಗಿ ಈಗ ರೀಸೆಂಟಾಗಿ ನೀವು ಥೈರಾಯ್ಡ್ ಏನಾದರೂ ಚೆಕ್ ಮಾಡಿದರೆ ಅಥವಾ ರೀಸೆಂಟಾಗಿ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ರೆ ಆ ಲೆವೆಲ್ಸ್ ನೋಡಿಕೊಂಡು ಕೂಡ ವೈಟ್ ಪ್ಯಾಚಸ್ ಇಂಪ್ರೂವ್ ಆಗೋ ಸಾಧ್ಯತೆಗಳಿರುತ್ತೆ ಅಮ್ಮ. ಯಾಕಂದರೆ ವೈಟ್ ಪ್ಯಾಚಸ್ ವಿಟಿಲಿಗೋ ಏನಿದೆ, ಇದು ಆಟೋ ಇಮ್ಯೂನ್ ಡಿಸೀಸ್. ಆ ಆಟೋ ಇಮ್ಯುನಿಟಿಗೆ ಎಫೆಕ್ಟ್ ಆಗುವಂಥ ಕಾರಣಗಳು ನಿಮಗೆ ಥೈರಾಯ್ಡ್ ಇರಬಹುದು, PCOD ಇರಬಹುದು, ಅಥವಾ ಏನಾದರೂ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮೇಲೆ ಇರ್ತಾರೆ ಕೆಲವೊಬ್ಬರು, ಅಥವಾ ಹೆರಿಡಿಟ್ರಿ ಫ್ಯಾಕ್ಟರ್ಸಿಂದ ಇರುತ್ತೆ, ಫ್ಯಾಮಿಲಿಯಲ್ ಟೆಂಡೆನ್ಸೀಸ್ ಇರುತ್ತೆ. ಸೊ ಯಾವ ಕಾರಣದಿಂದ ವೈಟ್ ಪ್ಯಾಚಸ್ ಬರ್ತಾ ಇದೆ ಇದನ್ನು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ವೈಟ್ ಪ್ಯಾಚಸ್ ಫಸ್ಟ್ ಆಫ್ ಆಲ್ ನಿಮಗೆ ಯಾವೆಲ್ಲ ಪಾರ್ಟ್ಸಲ್ಲಿ ಇದೆ ನೋಡಿ, ಅದನ್ನು ನಾವು ಸೆಗ್ಮೆಂಟಲ್ ನಾನ್ ಸೆಗ್ಮೆಂಟಲ್ ಅಂತ ಹೇಳ್ತೇವೆ. ಸೊ ಏನಕ್ಕೆ ಆ ಥರ ಬರುತ್ತೆ, ಇದು ನಿಮ್ಮ ಬಾಡಿ ಒಳಗಡೆ ಇರೋದು. ಸೊ ಇಷ್ಟು ವರ್ಷ ನೀವೇನು ಮಾಡಿದ್ದೀರಾ ಮೆಡಿಸಿನ್ಸ್, ಇದೆಲ್ಲವೂ ಎಕ್ಸ್ಟರ್ನಲ್ ಚರ್ಮಕ್ಕೆ ಮಾಡಿರ್ತೀರ. ಸೊ ಸ್ಕಿನ್ ಅನ್ನೋದು ಫಸ್ಟ್ ಆಫ್ ಆಲ್ ಒಂದು 5-6 ಲೇಯರ್ಸ್ ಇರುತ್ತೆ. ಸೊ ಆ ಲೇಯರ್ಸ್ ಡೀಪ್ ಒಳಗಡೆ ಎಫೆಕ್ಟ್ ಆಗ್ತಾ ಬಂತು ಅಂದರೆ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅಮ್ಮ. ನೀವು ಆಲ್ರೆಡಿ ಈಗ ಒಂದು 2 ಲೇಯರ್ಸಿಗೆ ಎಫೆಕ್ಟ್ ಆಗುವಂಥ ಮೆಡಿಸಿನ್ಸ್ ಮಾಡಿರ್ತೀರಾ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಆಗಲಿ, ಆಯಿಂಟ್ಮೆಂಟ್ಸ್ ಆಗಲಿ, ಅಥವಾ ಲೋಷನ್ಸ್ ಆಗಲಿ, ಅಥವಾ ಫೋಟೋಥೆರಪಿ ತೊಗೊಂಡಿರ್ತೀರಾ, ಇದನ್ನು ನಾವು ಆಕ್ಲೂಷನ್ ಫೋಟೋಥೆರಪಿ, ಎಸ್ ನೀವೇನು ತೊಗೊಂಡಿದ್ದೀರಲ್ಲ ಅಮ್ಮ, ಇದು ಓನ್ಲಿ ಫಸ್ಟ್ 2 ಲೇಯರ್ ಸ್ಕಿನ್ನಿಗೆ ಮಾತ್ರನೇ ಎಫೆಕ್ಟ್ ಆಗೋದು. ಬಟ್ ಮೆಲನೋಸೈಟ್ಸ್ ಇರೋದು ಡೀಪ್ ಡರ್ಮಿಸ್ ಲೇಯರಲ್ಲಿ. ಸೊ ಅವಾಗೇನಾಗುತ್ತೆ, ಈ ಎಕ್ಸ್ಟರ್ನಲ್ ನೀವು ತೊಗೊಂಡಿರುವಂಥ ಮೆಡಿಸಿನ್ಸ್ ಇಂಟರ್ನಲ್ವರೆಗೂ ಆ್ಯಕ್ಷನ್ ಆಗೋದಿಲ್ಲ. ಸೊ ಟೆಂಪರರಿ ರಿಸಲ್ಟ್ಸ್ ನೀವು ನೋಡ್ತೀರಾ, ಸ್ವಲ್ಪ ಪ್ಯಾಚಸ್ ಬರುತ್ತೆ, ಇಂಪ್ರೂವ್ಮೆಂಟ್ಸು ಬರುತ್ತೆ, ಬಟ್ ಅಗೇನ್ ಇಂಟರ್ನಲ್ ನಿಮ್ಮ ಮೆಲನೋಸೈಟ್ಸಲ್ಲಿ ಡೆತ್ ಹಾಗೇ ಇರೋದು. ಸೊ ಹಾಗಾಗಿ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ತಾ ಬಂದರೆ ಇದು ಇಂಟರ್ನಲ್ ಡರ್ಮಿಸ್ ಲೇಯರಲ್ಲಿ ಮೆಲನೋಸೈಟ್ಸ್ ಇಂಪ್ರೂವ್ ಮಾಡುತ್ತೆ. ಸೊ ಪಿಗ್ಮೆಂಟೇಷನ್ ಕಡಿಮೆ ಆಗೋದನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗ ನೀವು ವೈಟ್ ಪ್ಯಾಚಸ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಹಾರ್ಮೋನ್ಸಲ್ಲೂ ಕೂಡ ಇಂಪ್ರಾಪರ್ ಆಗಿರೋದು ರೆಗ್ಯುಲರ್ ಆಗ್ತಾ ಬರುತ್ತೆ. ಇಲ್ಲಮ್ಮ, ಫಾರ್ ಶೋರ್ ಕಡಿಮೆ ಆಗುತ್ತೆ. ಫಸ್ಟ್ ಥಿಂಗ್ ಅಲ್ಲಮ್ಮ, ನೀವು ನಿಮ್ಮದು ರಿಪೋರ್ಟ್ಸ್, ಹಳೆ ರಿಪೋರ್ಟ್ಸ್ ಏನಿದೆ ಅದನ್ನೆಲ್ಲವೂ ತೊಗೊಂಡು ಬನ್ನಿ. ಅದ್ರ ಜೊತೆಗೆ ನೀವು ಮೆಡಿಸಿನ್ಸ್ ಇದನ್ನು ಮಾಡ್ತಾ ಬಂದರೆ ಇಂಟರ್ನಲ್ ಹಾರ್ಮೋನ್ಸ್ ಬೆಟರ್ ಆಗ್ತಾ ಬರುತ್ತೆ, ಆವಾಗ ಎಕ್ಸ್ಟರ್ನಲ್ ವೈಟ್ ಪ್ಯಾಚಸ್ಸಲ್ಲೂ ಕೂಡ ಇಂಪ್ರೂವ್ಮೆಂಟ್ ಬರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರುಬಿನಾ. ಓಕೆ ಮೇಡಮ್, ಪಾರ್ವತಿಯವರೇ, ಇನ್ನೂ ಒಂದು ಪ್ರಶ್ನೆ ಇದೆ ನೋಡಿ. ಈ ಸೋರಿಯಾಸಿಸ್ ಅನ್ನೋದ್ರಲ್ಲಿ ಒಂದೆರಡು ಸರ್ತಿ ನನ್ನ ಅನುಭವಕ್ಕೆ ಬಂದ ಹಾಗೆ ಸ್ವಲ್ಪ ನೀರು ಆಡ್ತಾ ಇರುವಂತಹ ಸೋರಿಯಾಸಿಸ್ ಕೂಡ ಇರುತ್ತೆ, ಮತ್ತೆ ತೀರಾ ಒಣಗಿ ಕಪ್ಪಾಗಿ ಹೋಗಿರುವಂತಹ ಸೋರಿಯಾಸಿಸ್ ಕೂಡ ಇರುತ್ತೆ. ಹೌದು, ಇದು ಏನು, ಎರಡು ಟೈಪ್ಸ್ ಏನಿದು ಸೋರಿಯಾಸಿಸ್ ಅಲ್ಲಿ? ಹಾಗೆ ನಾವು ನೋಡ್ತಾ ಬಂದ್ರೆ ಅಲ್ವಾ, ಆಲ್ಮೋಸ್ಟ್ ಒಂದು 7 ಟೈಪ್ಸ್ ಆಫ್ ಸೋರಿಯಾಸಿಸ್ ಇವೆ. ಸೊ ಅದರಲ್ಲಿ ನೀವು ಎರಡು ಹೇಳ್ತಾ ಇರೋದೇನಿದೆ ನೋಡಿ, ಪಸ್ಚುಲಾರ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಮೇಲೆ ನೀವು ಹೇಳಿದಾಗೆ ನೀರು ಬರೋದು, ಪಸ್ ಬರೋದು, ರಕ್ತ ಬರೋದು, ಕ್ರ್ಯಾಕ್ಸ್ ಆಗೋದು. ಇನ್ನು ಕೆಲವು ಸೋರಿಯಾಸಿಸ್ ತುಂಬಾನೇ ಡ್ರೈ ಆಗಿರುತ್ತೆ, ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೇವೆ, ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಪಸ್ಚುಲಾರ್ ಸೋರಿಯಾಸಿಸ್ ತಗೊಳ್ಳಿ, ಅಥವಾ ಗಟ್ಟೆಟ್ ಸೋರಿಯಾಸಿಸ್ ಅಂತ ತಗೊಳ್ಳಿ, ಕೆಲವು ಮಕ್ಕಳಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದೆಲ್ಲವೂ ನಾವು ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಅದರಲ್ಲೂ ಅತಿ ಹೆಚ್ಚು ಕಾಮನ್ ಆಗಿ ನಾವು ನೋಡುವಂಥ ಸೋರಿಯಾಸಿಸ್ ಅಂದರೆ ಪ್ಲೇಕ್ ಸೋರಿಯಾಸಿಸ್. ಸೊ ನೀವು ಹೇಳಿದಾಗೆ ಚರ್ಮದ ಮೇಲೆ ತುಂಬಾ ಡ್ರೈ ಆಗಿರುತ್ತೆ, ತುಂಬ ಕೆರೆತ ಜಾಸ್ತಿ ಬರುತ್ತೆ, ಹೊಟ್ಟು ಉದುರುತ್ತೆ, ತುಂಬಾ ಹೊಟ್ಟು ಬರುತ್ತೆ. ಸೊ ಸುಮಾರು ಜನ ಪೇಷಂಟ್ಸ್ ಹೇಳ್ತಾರೆ ನಮಗೆ, ಹಸ್ಬೆಂಡಿಗೆ ಸೋರಿಯಾಸಿಸ್ ಇದ್ರೆ ವೈಫ್ ತುಂಬಾ ಹೇಳ್ತಾರೆ ಮನೆ ನಾವು ಗುಡಿಸ್ಬೇಕಾದ್ರೂ ಹೊಟ್ಟು ತುಂಬ ಬರುತ್ತೆ. ಇನ್ನೊಂದು ಅನುಮಾನ ಕೇಳ್ಕೊಳ್ತೀನಿ, ನೀವು ಹೊಟ್ಟು ಅಂತ ಹೇಳ್ತಾ ಇರೋದ್ರಿಂದ ಈ ತಲೆ ಹೊಟ್ಟಿಗೂ ಸೋರಿಯಾಸಿಸ್ಗೂ ಸಂಬಂಧ ಇದೆಯಾ? ಕಂಪಲ್ಸರಿ. ಸೊ ನಾರ್ಮಲಿ ನಾವು ಡ್ಯಾಂಡ್ರಫ್ ಮಾತಾಡ್ತೇವೆ ಅಥವಾ ನೀವು ತಲೆ ಹೊಟ್ಟು ಅಂತ ಹೇಳ್ತೇವೆ ನೋಡಿ, ಇದು ಸೋರಿಯಾಸಿಸ್ ಇರೋದಿಲ್ಲ. ಯಾಕಂದ್ರೆ ಸೋರಿಯಾಸಿಸ್ ಅಲ್ವಾ ಆಟೋ ಇಮ್ಯೂನ್ ಡಿಸೀಸ್, ಅಂದ್ರೆ ಅದು ಕಾಯಿಲೆ. ಈ ಡ್ಯಾಂಡ್ರಫ್ ಅನ್ನೋದಲ್ವಾ ನಿಮ್ಗೆ ಲಕ್ಷಣ, ಇದು ಹೇಗಿದೆ, ನಿಮ್ ಸ್ಕಾಲ್ಪ್ ಡ್ರೈನೆಸ್ ಇಂದ ಡ್ಯಾಂಡ್ರಫ್ ಬರೋದು. ತಲೆ ಹೊಟ್ಟು ಏನಿದೆ ಇದು ನಿಮ್ಗೆ ಡ್ಯಾಂಡ್ರಫ್ ಅಂತ ನಾವು ಹೇಳ್ತೇವೆ, ಅದು ಸ್ಕಾಲ್ಪ್ ಹೈಜೀನ್ ಇರದೇ ಇರೋದಕ್ಕೆ ಪ್ಲಸ್ ಅವರಿಗೆ ಸಿಕ್ರಿಷನ್ಸ್ ಕಡಿಮೆ ಆಗೋದಕ್ಕೆ ಈ ಡ್ಯಾಂಡ್ರಫ್ ಆಗೋದು. ಅಗೇನ್ ಡ್ಯಾಂಡ್ರಫಿಗೂ ಕೂಡ ಅಲ್ವಾ, ಎಕ್ಸ್ಟರ್ನಲ್ ನೀವು ಆಯಿಲ್ ಯಾವುದೇ ಹಾಕಿ, ಶ್ಯಾಂಪೂಸ್ ಯಾವುದೇ ಯೂಸ್ ಮಾಡಿ ಡ್ಯಾಂಡ್ರಫ್ ಕಡಿಮೆ ಆಗೋದಿಲ್ಲ. ಡ್ಯಾಂಡ್ರಫ್ ಕಡಿಮೆ ಆಗಬೇಕಾದ್ರೂ ಕೂಡ ಇಂಟರ್ನಲ್ ನೀವು ಆಹಾರ ತಗೊಳ್ಳೋದ್ರಲ್ಲಿ, ನಿಮ್ಮ ರಕ್ತ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿ ಇರುತ್ತೆ. ಸೊ ಡ್ಯಾಂಡ್ರಫ್ ಒಂದು ಸಿಂಪಲ್ ಲಕ್ಷಣಗಳು. ಅದರದ್ದು ನಾವು ಕಾಂಪ್ಲಿಕೇಟೆಡ್ ಕೇಸಸ್, ನಾವು ಸೋರಿಯಾಸಿಸ್ ಅಂದಾಗಲ್ವಾ, ತಲೆಯಲ್ಲಿ ಡ್ಯಾಂಡ್ರಫ್ಗಿಂತಲೂ ಜಾಸ್ತಿ ಸಿಪ್ಪೆಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಫ್ಲೇಕ್ಸ್ ಅಂತ ನಾವು ಹೇಳ್ತೇವೆ. ಸೊ ಸೋರಿಯಾಸಿಸ್ ಲಕ್ಷಣಗಳು ನೀವು ಸೋರಿಯಾಸಿಸ್ ಮತ್ತು ತಲೆಯಲ್ಲಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಮತ್ತು ನೀವು ಡ್ಯಾಂಡ್ರಫ್ ನೋಡಿದ್ರೆ, ಡ್ಯಾಂಡ್ರಫ್ ತುಂಬ ಚಿಕ್ಕ ಚಿಕ್ಕ ಹೊಟ್ಟು ಬರುತ್ತೆ,
ವೆರಸ್ ಸೋರಿಯಾಸಸ್, ಸ್ಕ್ಯಾಲ್ಪ್ ಸೋರಿಯಾಸಸ್ ಅಲ್ಲಿ ತುಂಬಾ ಸಿಪ್ಪೆಗಳೇ ಬರುತ್ತೆ, ಅದನ್ನ ನೋಡಿದ್ರೇನೆ ಗೊತ್ತು ಮಾಡ್ಬೋದು ನೀವು ಸೋರಿಯಾಸಸ್ ಇದೆ ಅಂತ. ಸೊ ಆ ತರ ಲಕ್ಷಣಗಳಲ್ಲಿ ನಾವು ಮಾತಾಡ್ತಾ ಹೋದ್ರೆ ಈ ಕೈಗಳಲ್ಲಿ ಕಾಲ್ಗಳಿಗೆ ನೀವು ಎಕ್ಸಾಂಪಲ್ ಹೇಳೋ ಹಾಗೆ ಅವರಿಗೆ ಬರೀ ಕೈ ಮತ್ತು ಕಾಲಲ್ಲಿ ಮಾತ್ರನೇ ಬರುತ್ತೆ, ಅದನ್ನ ನಾವು ಪ್ಲಾಮೋ ಪ್ಲಾಂಟಾರ್ ಸೋರಿಯಾಸಸ್ ಅಂತ ಹೇಳ್ತೇವೆ. ಸೊ ಬರೀ ಕೈ ಮಾತ್ರ ಬರುತ್ತೆ, ಪಾದ ಮಾತ್ರ ಬರುತ್ತೆ, ಇದರಲ್ಲೂ ಕೂಡ ಪಸ್ ಬರೋದು ಅಥವಾ ರಕ್ತ ಬರೋದು, ಕ್ರ್ಯಾಕ್ಸ್ ಆಗ್ಬಿಡತ್ತೆ. ಸೊ ಎಲ್ಲವೂ ನಾವು ಈ ಇನ್ವರ್ಸ್ ಸೋರಿಯಾಸಸ್ ಅಥವಾ ಪ್ಲೇಕ್ ಸೋರಿಯಾಸಸ್ ಅಲ್ಲಿ ನೋಡ್ತಾ ಹೋಗ್ತೇವೆ, ಗಟ್ಟೆಟ್ ಸೋರಿಯಾಸಸ್ ಅಂತ ನಾವು ಹೇಳ್ತೇವೆ. ಸೊ ಮ್ಯಾಕ್ಸಿಮಮ್ ಸೋರಿಯಾಸಸ್ ನಾವು ನೋಡೋದಲ್ವಾ ಈ ಮಿಡ್ಲ್ ಏಜ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ಸುಮಾರು ಒಂದು 20 ಏಜಿಂದ 45 ಏಜ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಇನ್ನು ಕೆಲವು ಮಕ್ಕಳಿದ್ದಾರೆ, ಸೊ ಸೋರಿಯಾಸಸ್ಸೇ ಇದೆ ಅವರಿಗೆ, 5-6 ಇಯರ್ಸ್ ಅಥವಾ 8-10 ಇಯರ್ಸ್ ಮಕ್ಕಳಲ್ಲಿ ನಾವು ನೋಡ್ತೇವೆ. ಸೊ ಇದು ಕೂಡ ಗಟ್ಟೇಟ್ ಸೋರಿಯಾಸಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲವೂ ಟೈಪ್ಸ್ ಆಫ್ ಸೋರಿಯಾಸಸ್ ಬರುತ್ತೆ. ಇದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿದಾರಂದ್ರೆ ಯಾವ ಪಾರ್ಟಲ್ಲಿ ಬಾಡಿನಲ್ಲಿ ಯಾವ ಅಂಗಗಳಲ್ಲಿ ಬರ್ತಾ ಇದೆ, ಯಾವ ಪಾರ್ಟ್ಸಲ್ಲಿ ಏರಿಯಾನಲ್ಲಿ ಬರ್ತಾ ಇದೆ, ಅದನ್ನ ನೋಡಿ ಈ ಟೈಪ್ಸನ್ನು ನಾವು ಮಾಡ್ತಾ ಹೋಗ್ತೇವೆ. ಸೊ ಗಟ್ಟೇಟ್ ಆಗ್ಬೋದು, ಎರಿಥ್ರೋಡರ್ಮಿಕ್ ಆಗ್ಬೋದು. ಕಾಂಪ್ಲಿಕೇಟೆಡ್ ಸೋರಿಯಾಸಸ್ ಪೇಷೆಂಟ್ಸಲ್ಲಿ ನಾವು ಎರಿಥ್ರೋಡರ್ಮಿಕ್ ಅಂತ ಹೇಳ್ತೇವೆ, ಅದು ತುಂಬ ಕಡಿಮೆ ಇರುತ್ತೆ. ಬಟ್ ಪ್ಲೇಕ್ ಸೋರಿಯಾಸಿಸ್ ತುಂಬಾ ಕಾಮನೆಸ್ಟ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಈ ಸೋರಿಯಾಸಿಸ್ ಅನ್ನುವಂಥದ್ದು ಅದು ಅಂಟು ಜಾಡ್ಯನ ಇನ್ನೊಬ್ಬರಿಗೆ ಬರುತ್ತೆ, ಕೈ ಶೇನ್ ಮಾಡಿದ್ರೆ ಅಥವಾ ಕಾಲುಗಳಿಗೆ ಎಣ್ಣೆ ಹಚ್ಚೋದು ಅಥವಾ ಸುಮ್ಮನೆ ಹೀಗೆ ಮೈ ತಾಗಿಸೋವಂಥದ್ದು, ಇದರಿಂದಾಗಿ ಬರುತ್ತಾ? ಇಲ್ಲ, ಫಸ್ಟ್ ನೀವು ಹೇಳಿದಾಗೆ ಅಲ್ವಾ, ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಚರ್ಮದ ಸಮಸ್ಯೆ ಅಂದಿದ ತಕ್ಷಣ ತುಂಬಾ ಭಯ ಆಗುತ್ತೆ. ಮೇನ್ ರೀಸನ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಅಂತ. ಈಗ ಕೆಲವು ಕಾಯಿಲೆಗಳು ಮಾತ್ರನೇ ಆ ಥರ ಬರುತ್ತೆ, ನಾವು ಟೀನಿಯಾ ಅಂತ ಹೇಳ್ತೇವೆ, ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಇದು ಮಾತ್ರ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಸೊ ಸೋರಿಯಾಸಿಸ್ ಯಾವುದೇ ಕಾರಣಕ್ಕೂ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಆದರೆ ಮೇಡಮ್, ಇದು ಸೋರಿಯಾಸಿಸ್ ಇದು ಇದು ಟೀನಿಯಾ ಅಂತ ಗೊತ್ತಾಗೋದು ಹೇಗೆ ಸಾಮಾನ್ಯ ಮನುಷ್ಯರಿಗೆ? ಸೊ ಲಕ್ಷಣಗಳ ಮೇಲೆ ನೀವು ಅದನ್ನು ನೋಡ್ಕೊಳ್ತಾ ಹೋಗ್ಬೋದು. ಯಾಕಂದರೆ ಸೋರಿಯಾಸಿಸ್ ಅಲ್ವಾ, ಸಿಪ್ಪೆ ಬರೋದು ಮತ್ತು ಸೋರಿಯಾಸಿಸ್ ಯಾವಾಗೂ ಅಲ್ವಾ ಚರ್ಮದ ಮೇಲ್ಭಾಗದಲ್ಲೇ ಬರುತ್ತೆ, ತುಂಬ ಥಿಕ್ನೆಸ್ ಇರುತ್ತೆ. ನೀವು ಚರ್ಮ ಮೇಲೆ ಕೈ ಮುಟ್ಟಿದ್ರೆ ತುಂಬ ದಪ್ಪದಾಗಿರುತ್ತೆ ಸೋರಿಯಾಸಿಸ್. ಟೀನಿಯಾ ನೀವು ಫಂಗಲ್ ಇನ್ಫೆಕ್ಷನ್ಸ್ ನೋಡಿದ್ರೆ ಅಲ್ವಾ ದಪ್ಪದಾಗಿರೋದಿಲ್ಲ ಮತ್ತು ಹೊಟ್ಟು ಉದುರೋದಿಲ್ಲ, ಕೆರೆತ ಎರಡರಲ್ಲೂ ಕೂಡ ಇರುತ್ತೆ, ಇಚ್ಚಿಂಗ್ ಎರಡರಲ್ಲೂ ಕೂಡ ನಾವು ಕಾಮನ್ ಸಿಂಪ್ಟಮ್ ಅಂತ ಹೇಳ್ತೇವೆ. ಬಟ್ ವೆರೆ ಸೋರಿಯಾಸಿಸ್ ಅಲ್ವಾ ತುಂಬ ದಪ್ಪ ಇರುತ್ತೆ. ಆ ದಪ್ಪ ಏನಕ್ಕಾಗತ್ತೆ, ಯೂಶ್ವಲಿ ನಾವು ನಾರ್ಮಲ್ ಸೈಕಲ್ ನೋಡಿದ್ರೆ ಚರ್ಮದ್ದು 25-30 ಡೇಸ್ ಅಲ್ಲಿ ಹೊಸ ಸೆಲ್ಸ್ ಪ್ರೊಡಕ್ಷನ್ ಆಗ್ತಾ ಬರುತ್ತೆ. ಬಟ್ ಸೋರಿಯಾಸಿಸ್ ಪೇಷೆಂಟಲ್ಲಿ ವಿತಿನ್ 1-3 ಡೇಸ್ ಅಲ್ಲೇ ಪ್ರೊಡಕ್ಷನ್ ಆಗುತ್ತೆ, ಅಷ್ಟು ಫಾಸ್ಟರ್ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೇವೆ, ಆಟೋ ಇಮ್ಯೂನ್ ಡಿಸೀಸ್ ಅಂತೇವೆ. ಅಂದರೆ ಇವರ ರೋಗ ನಿರೋಧಕ ಶಕ್ತಿ ಎಷ್ಟು ಕಡಿಮೆ ಆಗಿರುತ್ತೆ ಅಂದರೆ ಬಾಡಿಗಳಲ್ಲಿ ಮೆಟಬಾಲಿಸಮ್ ಎಲ್ಲವೂ ಕೂಡ ಎರರ್ ಆಗಿರುತ್ತೆ, ಎಲ್ಲದರಲ್ಲೂ ಕೂಡ ಮಿಸ್ಟೇಕ್ಸ್ ಇರುತ್ತೆ. ಸೊ 30 ಡೇಸಲ್ಲಿ ಹೊಸ ಚರ್ಮ ಬದಲು 3 ಡೇಸ್ಗೇನೆ ಬರ್ತಾ ಹೋಗುತ್ತೆ. ಸೊ ಹಳೆ ಸೆಲ್ಸ್ ಇನ್ನೂ ಹೋಗಿರೋದಿಲ್ಲ ಉದ್ರಿ, ಆವಾಗ್ಲೇ ಇವರಿಗೆ ಹೊಸ ಸೆಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಾಗಿ ಥಿಕ್ನೆಸ್ ಬರೋದು, ಚರ್ಮದ ಮೇಲೆ ದಪ್ಪ ಆಗ್ತದೆ. ಸೊ ಇದು ಸೋರಿಯಾಸಿಸ್ ಮತ್ತೆ ಟೀನಿಯಾಗೆ ಎಕ್ಸಿಮಾ ಅಂತ ನಾವು ನೋಡ್ತೇವೆ. ಚರ್ಮದ ಸಮಸ್ಯೆ ತುಂಬಾನೇ ಇದೆ, ಮೋರ್ ದನ್ 3,000 ನಾವು ನೋಡ್ತೇವೆ. ಸೊ ಅದ್ರಲ್ಲೂ ನಾವು ಕಾಮನೆಸ್ಟ್ ನೋಡೋದಂದ್ರೆ ಈ ಸೋರಿಯಾಸಿಸ್. ಅಂಡ್ ಈ ಕಾಮನೆಸ್ಟ್ ಅನ್ನೋದಕ್ಕಿಂತಲೂ ಸೀರಿಯಸ್ ಮ್ಯಾಟರ್ ಅನ್ನೋದು ಸೋರಿಯಾಸಿಸ್ ಮತ್ತು ವೈಟ್ ಪ್ಯಾಚಸ್ ಅಂತಾನೆ ಹೇಳ್ತೇವೆ. ಓಕೆ, ಈಗ ಇದನ್ನ ಮೊದಲನೆಯ ಹಂತದಲ್ಲೇನೆ ಡಿಟೆಕ್ಷನ್ ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತನಗೆ ಇಂಥದ್ದೇನೋ ಆಗ್ತಾ ಇದೆ, ಇದಕ್ಕೆ ನನಗೆ ಚಿಕಿತ್ಸೆ ಬೇಕು ಅಂತ ಹೇಳಿ ಅವನು ಅಂದ್ಕೊಳ್ಳೋದು ಸಾಧಾರಣ ಯಾವಾಗ ಆಗಬೇಕು ಅದು? ಫಸ್ಟ್ ಥಿಂಗ್, ಇವರಿಗೆ ಸೋರಿಯಾಸಿಸ್ ಯಾವ ಟೈಮಲ್ಲಿ ಬಂದಿದೆ ಅಂದರೆ ಯಾವ ವಯಸ್ಸಲ್ಲಿ ಬಂದಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಮಕ್ಕಳಲ್ಲೇ ಸ್ಟಾರ್ಟ್ ಆಗಿರುತ್ತೆ, ಸುಮಾರು ಮೆಡಿಸಿನ್ಸ್ ಮಾಡಿರ್ತಾರೆ, ಅದಕ್ಕೆ ಆಯಿಂಟ್ಮೆಂಟ್ಸ್ ಹಾಕಿರ್ತಾರೆ. ಸೊ ಅದು ಕಡಿಮೆನೂ ಆಗಿರುತ್ತೆ. ಅದು ಬಿಫೋರ್ ಸೋರಿಯಾಸಿಸ್ ಅಂತ ಡಯಾಗ್ನೋಸ್ ಮಾಡೋಕ್ಕಿಂತ ಮುಂಚೆನೇ ಆಯಿಂಟ್ಮೆಂಟ್ಸನ್ನು ಯೂಸ್ ಮಾಡಿ ಸ್ಟಾಪ್ ಮಾಡಿರ್ತಾರೆ, ಪುನಃ ಅದನ್ನು ನಾವು 30-35 ಇಯರ್ಸಲ್ಲಿ ಪುನಃ ಆ ಕಾಯಿಲೆ ಬಂದಿರುತ್ತೆ. ಸೊ ಯಾವ ಟೈಮಿಂದ ಬಂದಿದೆ, ಯಾವೆಲ್ಲ ಲಕ್ಷಣಗಳಿವೆ. ಸೊ ಲಕ್ಷಣಗಳಲ್ಲಿ ಈಗ ನಾವು ಟೈಪ್ಸನ್ನು ಮಾತಾಡಿದ್ದೇವೆ. ಸೊ ಪ್ಲೇಕ್ ಸೋರಿಯಾಸಿಸ್ ತೊಗೊಳ್ಳಿ, ಗಟ್ಟೇಟ್ ಸೋರಿಯಾಸಿಸ್ ಆಗ್ಬೋದು ಅಥವಾ ಇನ್ವರ್ ಸೋರಿಯಾಸಿಸ್. ಇನ್ವರ್ ಸೋರಿಯಾಸಿಸ್ ಅಂದರೆ ಬರೀ ಫೋಲ್ಡ್ ಥರನೇ ಇರುತ್ತೆ, ತೊಡೆ ಸಂಧಿಯಲ್ಲಿರ್ಬೋದು, ಕೈಗಳ ಸಂಧಿಯಲ್ಲಿರ್ಬೋದು, ಬೆರಳ ಸಂಧಿಯಲ್ಲಿರ್ಬೋದು, ಬರೀ ಸಂಧಿದಲ್ಲಿ ಮಾತ್ರ ನಾವು ಇದನ್ನು ಇನ್ವರ್ ಸೋರಿಯಾಸಿಸ್ ನೋಡ್ತೇವೆ. ಸೊ ಈ ಎಲ್ಲ ಟೈಪ್ಸಲ್ಲೂ ಕೂಡ ಲಕ್ಷಣಗಳು ಕೂಡ ವಿಧ ವಿಧ ಆಗಿದೆ. ಸೊ ಪ್ಲೇಕ್ ಸೋರಿಯಾಸಿಸಲ್ಲಿ ನೀವು ತುಂಬ ಸೋರಿಯಾಸಿಸ್ ಪ್ಯಾಚಸ್ ಹೇಗಿರುತ್ತೆ, ತುಂಬ ಸಿಲ್ವರಿ ರ್ಯಾಶಸ್ ಇರುತ್ತೆ. ಅಂದರೆ ಮೇಲೆ ನೀವು ಚರ್ಮದ ಮೇಲೆ ನೋಡ್ತಾ ಬಂದರೆ ನಾರ್ಮಲ್ ಚರ್ಮಕ್ಕೆ ಮತ್ತು ಈ ಸೋರಿಯಾಸಿಸ್ ಚರ್ಮಕ್ಕೆ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಇಮಿಡಿಯೇಟ್ ನೋಡಿದ ತಕ್ಷಣ ನೀವು ಹೇಳ್ಬೋದು ಇದು ಸೋರಿಯಾಟಿಕ್ ಪ್ಯಾಚಸ್ ಇದೆ ಅಂತ. ಸಿಲ್ವರ್ ಸ್ಕೇಲ್ಸ್ ಅಂತ ನಾವು ಹೇಳ್ತೇವೆ. ಇನ್ನು ಕೆಲವು ಇರಪ್ಷನ್ಸ್ ಮೇಲೆ ರಕ್ತ ಬರೋದು.
ಸೊ ಪಾಯಿಂಟೆಡ್ ಪಿನ್ ಪಾಯಿಂಟೆಡ್ ಅವ್ರು ಯಾವಾಗೆ ಅವರು ಕೆರೀತಾರೆ ಅಥವಾ ಯಾವಾಗ ಇಚ್ಚಿಂಗ್ ಆಗುತ್ತೆ ತುಂಬ ಕೆರೆದಿದ್ದಾರೆ ಇಮ್ಮಿಡಿಯೇಟ್ ಆಗಿ ಸ್ಪಾಟ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಸೋರಿಯಾಸಿಸ್ ಒಂದು ಕನ್ಫರ್ಮೇಟರಿ ಪಾಯಿಂಟ್. ಸೊ ಬೇರೆ ನಾವು ಈಗ ಟೀನಿಯಾ ತಗೊಂಡ್ರೆ ಅಥವಾ ಎಕ್ಸಿಮಾ ತಗೊಂಡ್ರೆ ಈ ಥರ ರಕ್ತ ಬರೋದಿಲ್ಲ. ಸೊ ಪಿನ್ ಪಾಯಿಂಟೆಡ್ ನಾವು ಬ್ಲಡ್ ಏನು ನೋಡ್ತೇವೆ ಇದು ಸೋರಿಯಾಸಿಸ್ ಅಲ್ಲಿ ನೋಡ್ತೇವೆ. ಜಸ್ಟ್ ಸ್ಕ್ರಾಚ್ ಮಾಡಿದ್ರೆ ಸಾಕು ಪಿನ್ ಪಾಯಿಂಟೆಡ್ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಇದು ಒಂದು ಕನ್ಫರ್ಮೇಟರಿ ಪಾಯಿಂಟ್ ಸೋರಿಯಾಸಿಸ್ಗೆ. ಮತ್ತೆ ಈ ಥಿಕ್ನೆಸ್ ಮೇಲೂ ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಥಿಕ್ನೆಸ್ ಸೋರಿಯಾಸಿಸ್ ಪೇಷಂಟ್ಸ್ ಅಲ್ಲಿ ಹೇಗಿದೆ, ಬೇರೆ ಚರ್ಮದ ಸಮಸ್ಯೆಗಳಲ್ಲಿ ಹೇಗಿದೆ, ಸೊ ಯಾವ ಪಾರ್ಟ್ಸ್ ಅಲ್ಲಿ ಬರ್ತಾ ಇದೆ, ಸೊ ಇದ್ರ ಜೊತೆಗೆ ಈ ಇಚ್ಚಿಂಗ್ ಆಗೋದು ಕೂಡ ಡೇ ಆ್ಯಂಡ್ ನೈಟ್ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಯಾವಾಗೆಲ್ಲ ಇಮೋಷ್ನಲ್ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ, ತುಂಬ ಸ್ಟ್ರೆಸ್ ಇದೆ. ಈಗ ನಾವು ನಾರ್ಮಲಿ ನೋಡ್ತೇವೆ ಏನಾದರೂ ಆಲೋಚನೆ ಮಾಡಬೇಕಾದ್ರೆ ತಲೆ ಕೆರೆಯೋದು ಅಥವಾ ಕೆರೆತ ಅನ್ನೋ ನೋಡ್ತೇವೆ. ಸೊ ಅದನ್ನು ನಾವು ಇಚ್ ಅಂತ ಹೇಳ್ತೇವೆ. ಸೊ ನಾರ್ಮಲಿ ನಾವು ಆಲೋಚನೆ ಮಾಡ್ತಾ ಇದ್ದಾರೆ ಅಥವಾ ತುಂಬಾ ಸ್ಟ್ರೆಸ್ಸಲ್ಲಿ ಒಳಗಾಗಿದ್ದಾರೆ ಆ ಟೈಮಲ್ಲಿ ಸೋರಿಯಾಸಿಸ್ ಪ್ಯಾಚಸ್ ಅಲ್ವಾ ಇಚ್ಚಿಂಗ್ ಜಾಸ್ತಿನೇ ಆಗುತ್ತೆ. ಸೊ ಅದಕ್ಕಾಗಿ ಅಲ್ವಾ ಹೋಮಿಯೋಪತಿಯಲ್ಲಿ ನಾವು ಮಾತಾಡಬೇಕಾದ್ರೆ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಕೂಡ ತಗೊಳ್ತಾ ಹೋಗ್ತೇವೆ. ಸೊ ಇಮೋಷನ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಡಿಸೀಸ್ನ ಟ್ರಿಗರ್ ಮಾಡೋದಕ್ಕೆ. ಸೊ ಹಾಗಾಗಿ ಸೋರಿಯಾಸಿಸ್ ಪ್ಯಾಚಸ್ಸಲ್ಲಿ ನಾವು ಬೇರೆ ಕಾಯಿಲೆಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇವೆಲ್ಲ ಲಕ್ಷಣಗಳು ಬೇಕು. ಡಯಾಗ್ನೋಸಿಂಗು ಕೂಡ ಹಾಗೇನೆ. ಸೊ ಸೋರಿಯಾಟಿಕ್ ಪ್ಯಾಚಸ್ ಯಾವಾಗಿಂದ ಇದೆ, ಎಷ್ಟು ವರ್ಷದಿಂದ ಇದೆ, ಥಿಕ್ನೆಸ್ ಹೇಗಿದೆ, ಸೊ ಈ ಥಿಕ್ನೆಸ್ ಜೊತೆಗೆ ಇಚ್ಚಿಂಗ್ ಈ ತುರಿಕೆ ತುಂಬಾ ಇರುತ್ತೆ, ಅದ್ರ ಜೊತೆಗೆ ಬ್ಲೀಡಿಂಗ್ ಆಗೋದು, ಕ್ರ್ಯಾಕ್ಸ್ ಆಗೋದು, ಕೆಲವೊಬ್ಬರಿಗೆ ಕೈಗೆ ಮತ್ತು ಕಾಲಿಗೆ ಮಾತ್ರ ಇರುತ್ತೆ. ಸೊ ಕ್ರ್ಯಾಕ್ಸ್ ತುಂಬಾ ನೋಡ್ತೇವೆ. ಒಂದು ವಸ್ತುನ ಇಟ್ಕೊಳ್ಳಿಕ್ ಆಗೋದಿಲ್ಲ ಅವರಿಗೆ, ಅಥವಾ ಇಮಿಡಿಯೇಟ್ ಸೋಪ್ ಆಗಲಿ ಅಥವಾ ಯಾವುದೇ ರೀತಿ ಊಟ ಮಾಡಬೇಕಾದ್ರೂ ಕೂಡ ಏನಾದರೂ ಹತ್ತಿದ್ರೆ ಇಮಿಡಿಯೇಟ್ ಬರ್ನಿಂಗ್ ಆಗೋದು ಅಥವಾ ಪೇನ್ ಆಗೋದನ್ನು ನೋಡ್ತೇವೆ. ಇದೆಲ್ಲವೂ ಸೋರಿಯಾಟಿಕ್ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಅದರ್ ದನ್ ದಾಟ್ ಈಗ ನೀವು ಯಾವ ಪ್ಯಾಚಸ್, ಈಗ ಕೆಲವೊಬ್ಬರಿಗೆ ಬರೀ ಮಂಡಿ ಮತ್ತು ಬರೀ ಎಲುಬು ಹತ್ರನೇ ಕಾಣಿಸ್ಕೊಳ್ಳೋದು, ಸೊ ಇದು ಕೂಡ ನಿಮಗೆ ಸೋರಿಯಾಟಿಕ್ ಪ್ಯಾಚಸ್ ತೋರಿಸುತ್ತೆ. ಆ್ಯಂಡ್ ಆಲ್ವೇಸ್ ಸೋರಿಯಾಸಿಸ್ ಅಲ್ವಾ ನಿಮಗೆ ಬೈಲ್ಯಾಟ್ರಲ್ ಇರುತ್ತೆ, ಒಂದೇ ಕಡೆ ಇರೋದಿಲ್ಲ. ಈಗ ಕಿವಿಗೆಲ್ಲೋ ಬಂದಿದೆ, ಸೊ ವಿತಿನ್ 3 months 6 months ಅಲ್ವಾ ಇನ್ನೊಂದು ಕಿವಿಗೂ ಬರುತ್ತೆ. ಸೊ ಕೈಯಲ್ಲಿ ರೈಟ್ ಹ್ಯಾಂಡಲ್ ಕಾಣಿಸ್ಕೊಂಡಿದೆ ಸೋರಿಯಾಸಿಸ್ ಪ್ಯಾಚ್, ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ಸೇಮ್ ಪ್ಲೇಸ್ ಅಲ್ಲಿ ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಇದು ಒಂದು ಕನ್ಫರ್ಮೇಟರಿ ಪಾಯಿಂಟ್. ಇದನ್ನು ನಾವು ಬಯೋಲ್ಯಾಟ್ರಲ್ ಸಿಮಿಟ್ರಿಕಲ್ ಅಂತ ಹೇಳ್ತೇವೆ. ಅದೇ ನೀವು ಬೇರೆ ಕಾಯಿಲೆ ನೋಡಿದ್ರೆ ಟೀನಿಯಾ ತಗೊಳ್ಳಿ, ಎಕ್ಸಿಮಾ ತಗೊಳ್ಳಿ, ರೈಟ್ ಕಾಲಲ್ಲಿ ಇದ್ರೆ ಸುಮಾರು ವರ್ಷಗಳಿಂದ ಅದಿಷ್ಟೇ ಇರುತ್ತೆ, ಹರಡಿದ್ರೂ ಕೂಡ ಅಲ್ಲೇ ಮಾತ್ರ ಹರಡುತ್ತೆ. ಬಟ್ ಸೋರಿಯಾಸಿಸ್ ಆಗಿರೋದಿಲ್ಲ. ಸೊ ಒಂದು ಸೈಡಲ್ಲಿ ನೋಡಿದ್ದೀರಾ ನೀವು, ಈ ಥಂಬಲ್ ನೋಡಿದ್ದೀರಾ ರೈಟ್ ಹ್ಯಾಂಡ್, ಲೆಫ್ಟ್ ಥಂಬಲ್ ಬಂದೇ ಬರುತ್ತೆ. ಸೊ ಇದು ನಾವು ಕನ್ಫರ್ಮೇಟ್ರಿ ಬಯೋಲ್ಯಾಟ್ರಲ್ ಸಿಮಿಟ್ರಿಕಲ್ ಇರಪ್ಷನ್ಸ್ ಅಂತ ನಾವು ಹೇಳ್ತೇವೆ. ಸೊ ಇದೆಲ್ಲ ಕನ್ಫರ್ಮೇಟ್ರಿ ಪಾಯಿಂಟ್ಸ್. ಒನ್ಸ್ ಇದು ಗೊತ್ತಾಗಿದೆ ನಂತರ ತುಂಬ ಏನಾದರೂ ಕನ್ಫ್ಯೂಷನ್ಸ್ ಇದ್ರೂ ಕೂಡ ನಾವು ಕೆಲವು ಟೆಸ್ಟ್ಗಳಿರುತ್ತೆ, ಆ ಟೆಸ್ಟ್ ಮುಖಾಂತರ ಕೂಡ ನಾವು ಕನ್ಫರ್ಮೇಷನ್ಸ್ ಮಾಡ್ಬೋದು. ಎಸ್ಪೆಷಲಿ ನಾವು ಬಯೋಪ್ಸಿ ಅಂತ ಹೇಳ್ತೇವೆ. ಸೊ ಬಯೋಪ್ಸಿ ಮಾಡಿದಾಗ ನಾವು ಚರ್ಮದ್ದು ಸ್ವಲ್ಪ ಇದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಪ್ಯಾಥೊಲಜಿಕಲ್ ಸ್ಟಡೀಸ್ ನೋಡ್ತಾರೆ. ಸೊ ಅದು ಕನ್ಫರ್ಮೇಟ್ರಿ ಪಾಯಿಂಟ್ ಮಾಡುತ್ತೆ. ಯಾಕಂದರೆ ಕೆಲವು ಕಾಯಿಲೆಗಳಿವೆ ಕಂಪ್ಲೀಟ್ಲಿ ಲೈಕ್ ಸೋರಿಯಾಸಿಸ್, ಸೋರಿಯಾಸಿಸ್ ಥರನೇ ಇರುತ್ತೆ. ಈಗ ಲೈಕನ್ ಪ್ಲಾನಸ್ ಅಂತ ನಾವು ಹೇಳ್ತೇವೆ ಇನ್ನೊಂದು ಚರ್ಮದ ಕಾಯಿಲೆ, ಇದು ಕೂಡ ಸೋರಿಯಾಸಿಸ್ ಥರನೇ ಇರುತ್ತೆ. ಸೊ ಹಾಗಾಗಿ ಕನ್ಫರ್ಮೇಟ್ರಿ ಮಾಡೋದಕ್ಕೆ ಈ ಬಯೋಪ್ಸಿ ಸ್ಟಡಿ ಹೆಲ್ಪ್ ಆಗುತ್ತೆ. ಪಾರ್ವತಿ ಅವರೇ, ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಹೆಸರು ಸ್ವಾತಿ ಅಂತ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಟಿವಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾಗೆ ನನಗೂ ಕೂಡ ಸೋರಿಯಾಸಿಸ್ ಸಮಸ್ಯೆ ಇದೆ ಮೇಡಮ್, ನಾನು ಕೂಡ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಖಂಡಿತ ಮಾತಾಡಿ. ಹಲೋ. ಹಲೋ ಹೇಳಿ ಅಮ್ಮ. ನಮಸ್ತೆ ಮೇಡಮ್, ನಿಮ್ ಟಿವಿ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಸೊ ನೀವು ಟಿವಿ ಕಾರ್ಯಕ್ರಮದಲ್ಲಿ ನಡ್ಸ್ಕೊಡ್ತಿದ್ದಾಗೆ ನನಗೂ ಕೂಡ ಸೋರಿಯಾಸಿಸ್ ಸಮಸ್ಯೆ ಇದೆ. ಓಕೆ ಓಕೆ ಮೇಡಮ್, 4 years ಇಂದ ಇದೆ ಮೇಡಮ್ ನನಗೆ ಸೋರಿಯಾಸಿಸ್. ಅಮ್ಮ ಓಕೆ. ಹೌದು ಮೇಡಮ್. ಓಕೆ, 4 years ಇಂದ ಏನಾದ್ರೆಲ್ಲ ಮೆಡಿಸಿನ್ಸ್ ತಗೊಂಡಿದ್ದೀರಮ್ಮ ನೀವು? ಖಂಡಿತವಾಗಿ ಮೇಡಮ್, ನಾನು ಸಾಕಷ್ಟು ಮೆಡಿಸಿನ್ಸ್ ತಗೋತಾ ಇದ್ದೇನೆ. ತಗೋತಾ ಇದ್ದಂತ ಮೆಡಿಸಿನ್ಸ್ ಎಲ್ಲ ಅಲೋಪತಿಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಮೆಡಿಸಿನ್ಸ್ ಇರ್ಬೋದು, ಎಲ್ಲಾ ಮೆಡಿಸಿನ್ಸ್ ನ ತಗೋತಾ ಇದ್ದೇನೆ. ತಗೊಂಡಾಗ ಏನಾಗುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ನಂಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಅಷ್ಟೇ ಮೇಡಮ್. ಅಂದ್ರೆ ಇವಾಗ ಪಸ್ ಬರೋದು, ಇಚ್ಚಿಂಗ್ ಆಗೋದು, ಪೌಡರ್ ತರ ಎಲ್ಲ ಏನ್ ಉದುರುತ್ತಾ ಇದೆ ನೋಡಿ, ಅದು ಕಂಟ್ರೋಲಿಂಗ್ ಬರುತ್ತೆ. ಆ ಮೆಡಿಸಿನ್ಸ್ ನ ಬಿಟ್ಟೆ ಅಂದ್ರೆ ಏನಾಗುತ್ತೆ ನನ್ಗೆ, ಒಂದು ವಾರ ಆದ್ಮೇಲೆ ಮೊದ್ಲು ಏನ್ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಅದೇ ರೀತಿ ಮತ್ತೆ ಕಾಣಿಸ್ಕೊಳ್ಳಿ ಶುರು ಆಗ್ತಿದೆ. ಎಲ್ಲೆಲ್ಲ ಆಗ್ತಾ ಇದೆ ಅಮ್ಮ ನಿಮ್ಗೆ ಸೋರಿಯಾಸಿಸ್, ಯಾವೆಲ್ಲ ಬಾಡಿ ಪಾರ್ಟ್ಸ್ ಅಲ್ಲಿ ಇದೆ ಮೇಡಮ್? ಇವಾಗ ಫಸ್ಟ್ ನನ್ಗೆ ಏನಾಗ್ತಿತ್ತು ಅಂದ್ರೆ ಕಾಲಲ್ಲಿ, ಇವಾಗ ಬೆರಳಿಂದ ನಂಗೆ ಶುರು ಆಯ್ತು. ಬೆರಳಿಂದ ಸ್ವಲ್ಪ ಒಂದು 1 year ಇಂದ ಕಾಲೆಲ್ಲ ಇತ್ತು. ಇವಾಗ 1 year ಆದ್ಮೇಲೆ ಏನಾಗ್ತಿದೆ ನನ್ಗೆ, ಕೈಯಲ್ಲಿರ್ಬೋದು, ಕೈ ಬೆರಳು ಈ ಕಡೆ ಎಲ್ಲ ಕಾಣಿಸ್ಕೊಳಕ್ ಶುರು ಆಗ್ತಿದೆ. ಓಕೆ ಅಮ್ಮ ಓಕೆ. ಬೇರೆ ಎಲ್ಲ ಸಮಸ್ಯೆ ಅಮ್ಮ ಅಂದ್ರೆ ಪಸ್ ಇವಾಗೂ ಕೂಡ ಬರ್ತಾ ಇದೆಯಮ್ಮ, ಕ್ರ್ಯಾಕ್ಸ್ ಆಗ್ಲಿ, ರಕ್ತ ಬರೋದು? ಹೌದು. ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ನಾವೇನ್ ಮಾಡ್ತೇವೆ, ಇಂಟರ್ನಲ್ ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಕೊಡ್ತೇವೆ. ನಿಮ್ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬಂದ್ರೆ ಸೋರಿಯಾಸಿಸ್ ಹೊಸ ಪ್ಯಾಚಸ್ಸು ಬರೋದಿಲ್ಲ, ಇರೋದ್ರಲ್ಲೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಮುಂಚೆ ನೀವು ಏನೆಲ್ಲ ಮೆಡಿಸಿನ್ಸ್ ಮಾಡಿದಿರಲ್ಲಮ್ಮ, ಅದ್ರ ಪ್ರಿಸ್ಕ್ರಿಪ್ಷನ್ಸ್ ಆಗಲಿ, ಒಂದ್ಸತೆ ಬಂದು ಭೇಟಿ ಮಾಡಿ ನಮ್ಮ ವೈದ್ಯಶಾಲಕ್ಕೆ, ನಾವು ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು.
ಸರಿ ಮೇಡಮ್. ಇವಾಗ ಮೊದ್ಲು ಏನಂದ್ರೆ ನನ್ ತಾತಂ ಕೂಡ ಇದೇ ರೀತಿ ಸಮಸ್ಯೆ ಇತ್ತು, ಬಟ್ ಅದ್ ಅವ್ರಿಗೆ ಏನಾಯ್ತಂದ್ರೆ ಅಮ್ಮ ಸೋರಿಯಾಸಿಸ್ ಅಂತ ಅವ್ರಿಗೆ ಗೊತ್ತಿದಿಲ್ಲ, ಬಟ್ ಇವಾಗ ಏನ್ ಹೇಳ್ತಾ ಇದ್ರೆ ಅವ್ರಿಗೆ ಸೋರಿಯಾಸಿಸ್ ಅಂತ. ಬಟ್ ನನ್ಗೆ ಏನಂದ್ರೆ ಟೆನ್ಷನ್, ಇವಾಗ ನಮ್ ತಾತನಿಂದ ಕೆಲವೊಬ್ರು ಹೇಳ್ತಾರೆ ವಂಶ ಪಾರಂಪರೆಯಿಂದ ನೀವು ಬಂದಿರ್ಬೋದು, ಅದೇ ರೀತಿ ನನ್ ಮಕ್ಳಿಗೂ ಬರ್ಬೋದು ಅಂತ ಮೇಡಮ್. ಇನ್ನೊಂದ್ ಏನಂದ್ರೆ ಸೋರಿಯಾಸಿಸ್ ಅಲ್ಲಿ ಇವಾಗ ಡಾಕ್ಟರ್ ಹೇಳ್ತಾರೆ ವಿಧಗಳಂತ ಬರುತ್ತಮ್ಮ, ನಿಮ್ದು ಯಾವ್ದಂತ ನೋಡ್ಬೇಕಾಗುತ್ತೆ, ನಿಜ ಅಂತ ತಗೋತಾನೆ ಇರ್ಬೇಕಾಗುತ್ತೆ. ಸೊ ನೀನು ಫುಡ್ ಅಲ್ಲೆಲ್ಲ ಟೋಟಲಿ ಅದನ್ನ ತಿನ್ನಬಾರ್ದು, ಇದನ್ನ ತಿನ್ನಬಾರ್ದು, ಇದನ್ನೇ ತಿನ್ಬೇಕು, ಈ ತರ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇದಾರೆ ಮೇಡಮ್. ನನ್ ತಾಯಿ ಬೇಕಾಗಿರುವ ಒಂದು ಫುಡ್ ಕೂಡ ನಾನು ತಿನ್ನಕ್ ಆಗ್ತಾ ಇಲ್ಲ, ಸ್ಟಾಪ್ ಮಾಡ್ಬೋದು ಅಂತ ಮೇಡಮ್. ಇಲ್ಲಮ್ಮ ಹಾಗೇನ್ ಇರೋದಿಲ್ಲ, ಫುಡ್ ಡಯಟ್ ಅನ್ನೋಕ್ಕಿಂತಲೂ ಅಲ್ವಾ ಇದು ನಿಮ್ ಬಾಡಿ ಇಂಟರ್ನಲ್ ಅಲ್ಲದಮ್ಮ. ಸೊ ಹಾಗಾಗಿ ನೀವು ಫುಡ್ ಡಯಟ್ ಎಷ್ಟು ರೆಸ್ಟ್ರಿಕ್ಷನ್ಸ್ ಮಾಡಿದ್ರು ಕೂಡ ಕಾಯಿಲೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ, ಇದರಿಂದ ನಿಮ್ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆದರೆ ಫುಡ್ ರೆಸ್ಟ್ರಿಕ್ಷನ್ಸ್ ಯಾವುದು ಕೂಡ ಇರೋದಿಲ್ಲ. ಸೊ ನಿಮಗೆ ಹಲವಾರು ಕ್ವೆಶನ್ಸ್ ಇವೆ, ಸೊ ಒಂದ್ಸತಿ ನೀವು ಬಂದು ಭೇಟಿ ಮಾಡಿ ಅಮ್ಮ ನಮ್ಮ ವೈದ್ಯಶಾಲೆಗೆ, ನಾವು ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಸ್ವಾತಿಗೆ ಧನ್ಯವಾದಗಳು. ಈಗ ಈ ವಿಟಿಲಿಗೋ ಅನ್ನೋದು ಹೋಮಿಯೋಪತಿ ಚಿಕಿತ್ಸೆಯ ಮೂಲಕ ಅದು ಪೂರ್ತಿಯಾಗಿ ಗುಣ ಹೊಂದುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಒಂದ್ಸರ್ತಿ ನಾವು ಅಂದ್ಕೊಂಡಿದ್ದೀವಿ. ಇದು ಎಷ್ಟು ನಿಜ, ಜನ ಇದನ್ನು ನಂಬಬಹುದಾ? ಫಾರ್ ಶೋರ್. ಯಾಕಂದರೆ ಫಸ್ಟ್ ಥಿಂಗ್ ಅಲ್ವಾ, ವಿಟಿಲಿಗೋ ಏನಕ್ಕೆ ಬಂದಿದೆ ನಿಮಗೆ, ಅದು ಯಾವ ರೀತಿ ನಿಮಗೆ ಪ್ಯಾಥೋಫಿಸಿಯಾಲಜಿಯಲ್ಲಿ ಒಳಗಡೆ ಬಾಡಿನಲ್ಲಿ ಏನೆಲ್ಲ ಆಗ್ತಾ ಹೋಗುತ್ತೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅದನ್ನೇ ನಾವು ಕೊಡೋದು. ಸೊ ಅದಕ್ಕಾಗಿ ಅಲ್ವಾ ನಾವು ಸ್ಟ್ರಿಕ್ಟ್ಲಿ ಚರ್ಮಕ್ಕೆ ಹಚ್ಚೋದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೇವೆ. ಯಾಕಂದರೆ ಅದು ಓನ್ಲಿ ಸಿಂಪ್ಟಮ್ಯಾಟಿಕ್ ಇಂಪ್ರೂವ್ಮೆಂಟ್ ಕೊಡುತ್ತೆ, ಆ ಟೈಮಲ್ಲಿ ನೀವು ಹಾಕಿದಾಗ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಬಟ್ ವೆರ್ ಆಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಾವು ಮಾಡಿದಾಗ, ಹೋಮಿಯೋಪತಿ ಮೆಡಿಸಿನ್ಸ್ ನಾವೇನು ಹೇಳ್ತೇವೆ, ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೇವೆ ಅಥವಾ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೇವೆ. ಸೊ ಅದೆಲ್ಲವೂ ಏನು ತೋರಿಸುತ್ತೆ, ನಿಮ್ಮ ಬಾಡಿ ಜೀನ್ ಲೆವೆಲಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ನಾವು ಮೆಡಿಸಿನ್ಸ್ ಕೊಟ್ಟಾಗೂ ಕೂಡ ಸುಮಾರು ಹಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೆಲ್ಲ ಮುಂಚೆ ಅವರು ಮೆಡಿಸಿನ್ಸ್ ಮಾಡಿದ್ದಾರೆ, ಈ ಕಾಯಿಲೆ ಈ ಗ್ರೇಡಿಗೆ ಏನಕ್ಕೆ ಬಂದಿದೆ, ಸೊ ಫಸ್ಟ್ ಗ್ರೇಡಿಂದ ಫೋರ್ತ್ ಗ್ರೇಡಕ್ಕೆ ಏನಕ್ಕೆ ಹೋಗಿದೆ, ಹಲವಾರು ಕಾರಣಗಳಿರುತ್ತೆ. ನಾಟ್ ಓನ್ಲಿ ಸ್ಕಿನ್, ಚರ್ಮ ಒಂದೇ ಆ ಕಾರಣ ಇರೋದಿಲ್ಲ. ಅವರ ಶುಗರ್ ವ್ಯಾಲ್ಯೂಸ್ ಆಗ್ಬೋದು, ಬಿ ಪಿ ವ್ಯಾಲ್ಯೂಸ್ ಆಗ್ಬೋದು, ಅಥವಾ ಅವ್ರು ತಿನ್ನೋ ಆಹಾರ ಆಗಿರ್ಬೋದು, ಅಥವಾ ಅವರ ಪ್ರೊಫೆಷನ್ ಆಗ್ಬೋದು. ಸೊ ಆಕ್ಯುಪೇಷನಲ್ ಡಿಸೀಸಸ್ಸು ನಾವು ನೋಡ್ತೇವೆ, ಈ ಥರ ಆಕ್ಯುಪೇಷನ್ಸಲ್ಲಿ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಸಿಟ್ಟಿಂಗ್ಸ್ ಅಥವಾ ತುಂಬ ನೀವು ನೋಡ್ತಾ ಹೋಗ್ತೀರಾ ಕೆಲವು ಪ್ರೊಫೆಷನ್ಸಲ್ಲಿ ತುಂಬ ಯೂಸೇಜ್ ಆಫ್ ಕ್ರೀಮ್ಸ್ ಇರುತ್ತೆ. ಸೊ ಇದ್ರೆಲ್ಲನೂ ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಾವು ಕೊಡಬೇಕಾದಾಗ ನಾವು ಮೆಡಿಸಿನ್ಸ್ ಇಂಟರ್ನಲ್ ಅಂದರೆ ಟ್ಯಾಬ್ಲೆಟ್ಸ್ ಫಾರ್ಮ್ ನಾವೇನು ಕೊಡ್ತೇವೆ, ಸೊ ಇದು ಇವರ ಬ್ಲಡ್ಡಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಟೋ ಇಮ್ಯುನಿಟಿ ಇಂಪ್ರೂವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರ ಬಾಡಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತಾ ಬಂದರೆ ಆವಾಗ ವೈಟ್ ಪ್ಯಾಚಸ್ಸು ಆಗ್ಬೋದು, ಸೋರಿಯಾಸಿಸ್ ಪ್ಯಾಚಸ್ ಆಗ್ಬೋದು, ಎರಡರಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಬರುತ್ತೆ, ಕಾಂಪ್ಲಿಕೇಷನ್ಸಿಗೂ ಕೂಡ ಹೋಗೋದಿಲ್ಲ. ಓಕೆ, ಈ ವಿಟಿಲಿಗೂ ಇರುವವರಿಗೂ ಕೂಡ ನೀವೀಗ ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿ ಈ ಸಿಟ್ರಿಕ್ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿ, ಒಂದು ಜನರಲ್ ಟರ್ಮ್ಸ್ ಸಿಟ್ರಿಕ್ ಅನ್ನುವಂಥದ್ದು ಚರ್ಮಕ್ಕೆ ಬಹಳ ಒಳ್ಳೆಯದು. ಹೌದು, ಇವರಿಗೆ ಒಳ್ಳೇದಲ್ಲ, ಅದು ಹೇಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದು? ಸಿಟ್ರಿಕ್ ಆ್ಯಸಿಡ್ಸ್ ಮತ್ತು ಈ ನಾವು ಹೇಳಿದಾಗ ಗ್ರೇಪ್ಸ್ ಆಗ್ಬೋದು, ನೀವು ಇದು ದ್ರಾಕ್ಷಿ ಆಗ್ಬೋದು ಅಥವಾ ಆರೆಂಜಸ್ ಆಗ್ಬೋದು, ಲೆಮನ್, ಇದು ಬಾಡಿಗೆ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾವು ಹೇಳ್ತೇವೆ, ಬಾಡಿನಲ್ಲಿರೋ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ, ಆಚೆ ಹಾಕೋದಕ್ಕೆ ಇದೆಲ್ಲವೂ ಒಳ್ಳೆಯದು. ಸೊ ವೈಟ್ ಪೇಷಂಟ್ಸ್ ಇರೋರಲ್ಲಿ, ವಿಟಿಲಿಗೋ ಪೇಷಂಟ್ಸ್ ಇರೋರಲ್ಲಿ ಇದನ್ನು ತೊಗೊಂಡಾಗ ಜಾಸ್ತಿ ಆಗುತ್ತೆ. ಸೊ ಒನ್ಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ನೀವು ಮಾಡ್ತಿದ್ದೀರಾ, ಇಂಪ್ರೂವ್ಮೆಂಟ್ ಆಗ್ತಿದೆ. ಸೊ ಆವಾಗ ನೀವು ಏನು ತೊಗೊಂಡ್ರು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಹೋಮಿಯೋಪತಿನಲ್ಲಿ ನಾವೇನು ಬಿಲೀವ್ ಮಾಡ್ತೇವೆ ಅಂದರೆ ಫುಡ್ಡಿಂದ, ಆಹಾರದಿಂದ ಕಾಯಿಲೆ ಬರೋದಿಲ್ಲ. ಸೊ ನೀವು ಲೆಮನ್ ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ನಿಂಬೆ ಹುಳಿ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ಹಾಗಂತ ವೈಟ್ ಪ್ಯಾಚ್ ಬರೋದಿಲ್ಲ. ಸೊ ಫುಡ್ ಯಾವುದೇ ಕಾರಣಕ್ಕೂ ಕಾಯಿಲೆ ಬರೋದಿಲ್ಲ. ಸೊ ಒನ್ಸ್ ಕಾಯಿಲೆ ಬಂದಿದೆ ಅಂದರೆ ಕೆಲವು ಡಯಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಆದರೆ ಮೆಡಿಸಿನ್ಸ್ ಜೊತೆಗೆ ಇಂಪ್ರೂವ್ಮೆಂಟೇ ಆಗ್ತಾ ಇದ್ದಾರೆ. ಮುಂಚೆ 10 ಪ್ಯಾಚ್ ಇರೋದೀಗ 2 ಪ್ಯಾಚ್ ಉಳಿದಿದೆ. ಸೊ ನಿಂಬೆ ಹುಳಿ ತೊಗೊಳ್ಳಿ ಅಥವಾ ಆರೆಂಜ್ ತೊಗೊಳ್ಳಿ, ಕಾಯಿಲೆ ಜಾಸ್ತಿ ಆಗೋದೇ ಇಲ್ಲ. ಸೊ ಅದೆಲ್ಲವೂ ಕೂಡ ನಮ್ಮ ಬಾಡಿಗೆ ಒಳ್ಳೆಯದೇನೆ, ಅದು ಒಳ್ಳೆಯದೇ ಮಾಡುತ್ತೆ. ಬಟ್ ನಮ್ಮ ಬಾಡಿನಲ್ಲಿ ಕಾಯಿಲೆ ಬರೋದಕ್ಕೆ ಇಮ್ಯುನಿಟಿ ಕಡಿಮೆ ಮಾಡೋದಕ್ಕೆ ಅಬವ್ ದ್ಯಾಟ್ ಇರುತ್ತೆ. ಸೊ ನಾವು ಆಲೋಚನೆ ಮಾಡುವ ಸ್ಟ್ರೆಸ್ಗಳಾಗಲಿ ಅಥವಾ ಬಾಡಿ ಮ್ಯಾನೇಜ್ಮೆಂಟ್, ನಮ್ಮ ಲೈಫ್ ಸ್ಟೈಲ್ಸ್ ಹೇಗಿರಬೇಕು. ಸೊ ತುಂಬ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ನಾವು ಹೇಳ್ತೇವೆ, ಸೊ ಆಚೆ ಓಡಾಡೋದಿಲ್ಲ, ಅದು ಆಗಿರ್ಬೋದು, ಅಥವಾ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ, ಕಾಂಪಿಟೇಟಿವ್ ವರ್ಲ್ಡ್ ಇರುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ತೊಗೊಂಡಾಗ ಬಾಡಿ ಇಮ್ಯುನಿಟಿ ರೆಡ್ಯೂಸ್ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಮೆಡಿಸಿನ್ಸ್ ಮಾಡ್ತಾ ಬಂದರೆ ನಾಟ್ ಅನ್ ಇಶ್ಯೂ, ಅದು ಕಂಪ್ಲೀಟಾಗಿ ವಾಸಿನ ಆಗುತ್ತೆ. ನಮ್ಮ ಡಾಕ್ಟರ್ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಉಪಯುಕ್ತ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಟ್ಟಂತ ಡಾಕ್ಟರ್ ಪಾರ್ವತಿಯವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಹೊಸ ಟಾಪಿಕ್ ಅನ್ನು ತೆಗೆದುಕೊಂಡು ಹೊಸ ಆರೋಗ್ಯದ ಸಮಸ್ಯೆಯ ಮೇಲೆ ಬೆಳಕು ಬೀರುವಂತಹ ಪ್ರಯತ್ನವನ್ನ ಮಾಡ್ತೇವೆ. ನಮಸ್ಕಾರ.